ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಐತರವ್ಯ ಉಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಐತರವ್ಯ ಉಪನಿಷತ್ತಿನಲ್ಲಿ ಜನ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಆ ಮುಂದುವರಿದ ಭಾಗವನ್ನು ನೋಡಬೇಕು. ಆ ಪುರುಷನು ಈ ಪುರುಷನಂತ ಪದಗಳೆಲ್ಲ ಬಳಸ್ತಾರೆ, ಏನು ಗಾಬರಿ ಆಗಬೇಡಿ. ಸುಲಭವಾಗಿ ಅರ್ಥೈಸುವ ಭಾವಿಸುವ ಒಂದು ವಿಧಾನವನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಪುನರ್ಜಾಯತೆ ತದಸ್ಯ ತೃತೀಯಂ ಜನ್ಮ. ಆಯ್ತಾ? ಇದು ಪುರುಷನ ಮೂರನೆಯ ಜನ್ಮ. ತಿರ್ಗಾ ಕನ್ಫ್ಯೂಷನ್ ಅಲ್ಲ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕನ್ಫ್ಯೂಷನ್ ಅಂದ್ರೆ ಪ್ರಶ್ನೆ ಅಂತ ಅಷ್ಟೇ ಅರ್ಥ, ಇನ್ನೇನಿಲ್ಲ. ಪುರುಷನ ಅಂದ್ರೆ ಆ ಪುರುಷನ, ಆ ಅಕ್ಷರನ, ಆ ಪರಬ್ರಹ್ಮ ತತ್ವದ ಅಂತ ಅರ್ಥ. ಪುರುಷನ ಅಂದ್ರೆ ಪುರದಲ್ಲಿರುವ ಈಶ. ಈಶನ ಜನ್ಮ ವೃತ್ತ ಅಂತ ಅವನು ಹೇಳ್ತಾ ಇದ್ದಾರೆ. ಅಂದ ಅರ್ಥ ಏನು ಅಂದ್ರೆ, ಆ ಭಗವಂತನೇ, ಆ ತತ್ವವೇ ಮತ್ತೆ 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 ಹೇಗೆ ಬರುತ್ತೆ ಅಂತ. ಪ್ರಾಯಶಃ ನೀವೆಲ್ಲರೂ ಭಾರತ ದೇಶದಲ್ಲಿ ಕಂಡಿರುವ ಒಂದು ದರ್ಶನವನ್ನು ನಮ್ಮ ಭಾರತೀಯರಲ್ಲದೆ ಬೇರೆ ಎಲ್ಲ ಪಾಶ್ಚಾತ್ಯರೂ ಕೂಡ ನಂಬುವಂತಹ ಒಂದು ಮೂರು ವಿಧವಾದಂಥ ರೀತಿಯನ್ನು ನೀವೆಲ್ಲರೂ ನಂಬೇ ನಂಬ್ತೀರಿ. ಆ ಥರ ನಮ್ಮಲ್ಲಿ ಕಲ್ಚರ್ ಬಂದ್ಬಿಟ್ಟಿದೆ, ಹೌದಲ್ವಾ? ಪೂರ್ವಜನ್ಮ, ಪುನರ್ಜನ್ಮ, ಪ್ರಸ್ತುತ ಜನ್ಮ, ಮೂರಿದೆ ಅಲ್ವಾ? ಅದನ್ನು ಬಲವಾಗಿ ನಂಬಿದ್ರೆ ಮಾತ್ರವೇ ಈ ಪ್ರಯಾಣಕ್ಕೆ ನೀವು ಅಧಿಕೃತವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ, ವಿದ್ಯಾರ್ಥಿಗಳಾಗೋದಕ್ಕೆ ಸಾಧ್ಯ. ಈ ಉಪನಿಷತ್ತು ತುಂಬ ಅದಕ್ಕೆ ಬಲ ಕೊಡುವಂತೆ, ಪುಷ್ಟಿ ಕೊಡುವಂತೆ ಇದರ ಜರ್ನಿನ ಹೇಳ್ತಾ ಇದ್ದಾನೆ, ಹೌ ಇಟ್ ಗೋಸ್ ಅಂತ. ಅಂದ್ರೆ ಅರ್ಥ ಏನು ಅಂದ್ರೆ, ಎರಡು ಡಿವಿಷನ್ ನೋಡ್ಬೇಕು ಇದನ್ನ. ಅಂದ್ರೆ ತಂದೆ ಅನ್ನುವ ಪದವನ್ನು ನಾವೆಷ್ಟೊಂದು ಬಳಸ್ತೀವಲ್ವಾ ಇವಾಗೆಲ್ಲ. ಈ ಪದನ ನೀವು ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ಳೋಕೆ ಲೌಕಿಕವಾಗಿರೋ ಒಂದು ಮಾತನ್ನ ಚಂದದಲ್ಲಿ ತಿಳ್ಕೊಂಬಿಡಿ. ಇದಕ್ಕೆ ಬೇಕಾಗಿರೋ ಪೂರಕ ಒಂದು ಅಂಶವನ್ನು ನಿಮ್ಗೆ ಹೇಳ್ತೀನಿ. ಈ ಶ್ಲೋಕವು ನಮಗೆ ಉಪನಿಷತ್ತಿನ ಅಮೃತ ಬಿಂದುವಿನಂತಿದೆ. ನಾನು ಆ ವಾಕ್ಯವನ್ನು ಬಳಸ್ತಾ ಇದ್ದೀನಿ, ಅಮೃತ ಬಿಂದುವಿನಂತಿದೆ. ಅಮೃತ ಬಿಂದುವಿನಂತಿದೆ ಅಂದೇನರ್ಥ? ಅಮೃತ ಅಂದ್ರೆ ಮೃತವಲ್ಲದೆ ಇರೋದು, ಬಿಂದು ಅಂದ್ರೆ ಈ ಜನಿಗೆ ಬೇಕಾಗಿರತಕ್ಕಂಥ ಒಂದು ಮಾರ್ಗದರ್ಶನದ ಒಂದು ಒಂದು ಡೋಸೇಜ್, ಒಂದು ಡೋಸ್, ಒಂದು ಸಾಮಾನ್ಯವಾಗಿರ್ತಕ್ಕಂಥ ಪರಿಪೂರ್ಣವಾದ ಅಂಶ. ಪರಿಪೂರ್ಣವಾದ ಅಂಶ ಅಂದ್ರೆ ಏನರ್ಥ? ಅಂಶ ಅಂದ್ರೆ ಪರಿಪೂರ್ಣ ಹೇಗಾಯ್ತು, ಹೌದಲ್ವಾ? ಯಾಕೆ ಪರಿಪೂರ್ಣವಾದ ಮತ್ತು ಅಂಶ ಅನ್ನೋ ಎರಡು ಪದವನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಅಂದ್ರೆ, ಪರಿಪೂರ್ಣವಾದ ಅಂಶದಿಂದ ಬಂದಿರುವ ಅಂಶದಿಂದ ಬಂದಿರುವ ಎಲ್ಲವೂ ಅಂಶವು ಪರಿಪೂರ್ಣವೇ ಆಗಿರುತ್ತದೆ ಅಂತ ಭಾವ. ಆದ್ದರಿಂದ ಇದೇನಂತ ಕರಿತಾ ಇದ್ದೀನಿ, ಪರಿಪೂರ್ಣವಾದ ಅಂಶ. ಈ ಪರಿಪೂರ್ಣವಾದ ಅಂಶದಲ್ಲಿ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋದ್ರೂ ಕೂಡ ತನ್ನ ಮೂಲವಾಗಿರುವ ಧಾತುವನ್ನೇ ಒಯ್ಯುತ್ತದೆ. ಇದು ನಮ್ಗೆ ಇನ್ನೂ ಲೇಟೆಸ್ಟ್ ಆಗಿ ಈಗಿನ ಕಾಲಕ್ಕೆ ಈ ಉಪನಿಷತ್ತನ್ನ ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಸುಲಭ ಆಗೋದಕ್ಕೆ ಏನಪ್ಪ ಅಂದ್ರೆ, ಯಾರಿಗೆ ಅಕೌಂಟ್ಸ್ ಗೊತ್ತಿದೆ ಅಂದ್ರೆ ಚಾರ್ಟ್ ಅಕೌಂಟಲ್ಲಿ ನಮ್ಗಿರ್ತಕ್ಕಂಥ ಅಕೌಂಟಿಂಗ್ ಮೆಥಡ್ ಗೊತ್ತಿದೆ, ಡಬಲ್ ಎಂಟ್ರಿ ಯಾರಿಗೆ ಗೊತ್ತಿದೆ, ತುಂಬಾ ಸುಲಭವಾಗಿ ಅರ್ಥ ಹೋಗ್ಬಿಡುತ್ತೆ. ಪ್ರತಿ ವರ್ಷನೂ ನಾವು ಬ್ಯಾಲೆನ್ಸ್ ಶೀಟ್ ಕೊಡೋಕ್ಕಿಂತ ಮುಂಚೆ ಈ ವರ್ಷದ ಅಕೌಂಟ್ನ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡುವಾಗ ಯಾವ್ಯಾವ ಅಕೌಂಟಲ್ಲಿ ಏನೇನು ಬ್ಯಾಲೆನ್ಸ್ ಇರುತ್ತೋ ಅದನ್ನ ಕ್ಯಾರಿಡ್ ಫಾರ್ವರ್ಡ್ ಅಂತ ಮಾಡ್ತೀವಿ, ಹೌದಲ್ವಾ? ಸಿ ಬಾರ್ ಎಫ್ ಅಂತ. ನೆಕ್ಸ್ಟ್ ಇಯರ್ ಅದೇ ಅಕೌಂಟ್ ಓಪನ್ ಮಾಡುವಾಗ ಇದೇ ಈ ಅಮೌಂಟ್ ಅಲ್ಲಿಗೆ ಹಾಕೊಂಡು ಏನಂತ ಕರಿತೀವಿ? ಬ್ರಾಟ್ ಫಾರ್ವರ್ಡ್. ಆ ಅಮೌಂಟ್ ಈ ಅಮೌಂಟ್ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ಮೊಬೈಲ್ಗೂ ಆ ಮೌಲ್ಯ ಒಂದೇ ಆಗಿರುತ್ತೆ, ಬೇರೆ ಆಗೋದಿಲ್ಲ. ಅಂದ್ರೆ ರಾತ್ರಿ ನಿಮ್ಮ ಜೋಬಿನಲ್ಲಿ 100 ರೂಪಾಯಿ ಇಟ್ಕೊಂಡ್ರೆ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್, ಬೆಳಗಾಗಿದ್ದು ಅದೇ ಜೋಬಲ್ಲಿ ತಡಗಿದ್ರೆ ಬೇರೆ ಏನಾಗಿರ್ತದ? ಓಪನಿಂಗ್ ಬ್ಯಾಲೆನ್ಸ್. ಬಟ್ ಎಷ್ಟಿರುತ್ತೆ? ಅಷ್ಟೇ ಇರುತ್ತೆ. ಅದರಂತೆಯೇ ಈ ಸೃಷ್ಟಿಯಲ್ಲಿ, ಸ್ಥಿತಿಯಲ್ಲಿ, ಈ ಜಗತ್ತಿನ ಅಂದ್ರೆ ಎಲ್ಲಿ ಎಷ್ಟೆಷ್ಟು ಲೋಕಗಳಿದೆ ಅಂತ ನೀವು ಊಹೆ ಮಾಡಿಕೊಳ್ಳಬಹುದು ಅಥವಾ ಗೊತ್ತಿರಬಹುದು. ಹಾಗೆ ಎಲ್ಲ ಲೋಕಗಳ ಸೃಷ್ಟಿಯೂ, ಸ್ಥಿತಿಯೂ, ಲಯವೂ ಕೂಡ ನಿರಂತರವಾಗಿ ನಡೀತಾನೇ ಇರುತ್ತೆ. ನಿರಂತರವಾಗಿ ನಡೀತಾ ಇರುತ್ತೆ ಅಂದ್ರೆ ಏನರ್ಥ? ಎಂದೂ ಇದು ನಿಲ್ಲುವುದಿಲ್ಲ. ಇಟ್ ಇಸ್ ಆನ್ ಗೋಯಿಂಗ್ ಪ್ರೋಸೆಸ್, ಆಗ್ತಾನೆ ಇರುತ್ತೆ. ಈ ಆಗ್ತಾ ಇರೋ ಪ್ರೋಸೆಸ್ ಏನು ಅಂತನ್ನುವಾಗ, ತಂದೆ, ಸಿ ಬ್ರಾಟ್ ಫಾರ್ವರ್ಡ್, ತಂದೆ ಅಂದ್ರೆ ಅಪ್ಪ ಅಂತ ತಾನೆ ನಮ್ಗೆ ಅರ್ಥ. ಆದ್ರೆ ತಂದೆ ಯು ಓನ್ಲಿ ಬ್ರಾಟ್ ಇಟ್ ಅಂತ,
ಇದನ್ನು ಅರ್ಥ ಆಧ್ಯಾತ್ಮಿಕವಾಗಿ ಮಾಡ್ಕೋಬೇಕಾದ್ರೆ ಹೇಗೆ ಅಂದ್ರೆ, ತಂದೆ ಇದನ್ನು ತಂದಿದ್ದ್ಯಾರೋ ನೀನೆ, ಮುಂದಕ್ಕೆ ಒಯ್ಯೋರು ಯಾರೋ ನೀನೆ, ತಂದೆ ತಂದೆ ತಂದೆ, ಇದು ತಂದದ್ದು ನೀನೆ, ಅದು ತಂದದ್ದು ನೀನೆ, ಇದು ತಂದದ್ದು ನೀನೆ ಅಂತ ತಂದೆ ಅಂತ ನಾವು ಕರಿತೀವಿ. ಮೂಲ ಇದನ್ನು ಪುರುಷ ಅಂತ ಹಿಂದಿನವರು ಆಧ್ಯಾತ್ಮಿಕವಾಗಿ ಕರೆದಿದ್ದಾರೆ. ಸೊ ಆ ಪುರುಷನು, ಆ ಪರತತ್ವವು, ಆ ಫಾರ್ಮುಲಾ ಏನಿದೆ, ಹೇಗೆ ಬಂದಿದೆ ಅನ್ನುವುದನ್ನು, ಹೇಗೆ ಅದು ಟ್ರಾನ್ಸ್ಲೇಟ್ ಆಗಲಿಲ್ಲ, ಟ್ರಾನ್ಸ್ಮಿಷನ್ ಆಗ್ತಾ ಬಂತು ಅನ್ನುವಾಗ ನಾವು ಮೊದಲು ನೋಡಿದ್ದೇವೆ. ಆ ಪರಮ ಪುರುಷನೇ ಧಾತುವಾಗಿ ಒಬ್ಬ ಪುರುಷನಲ್ಲಿ, ಒಂದು ಶರೀರದಲ್ಲಿ ಜೀವವಾಗಿ ಅದಕ್ಕೆ ಇರತಕ್ಕಂಥ ಶಕ್ತಿಯಾಗಿ ಬಂದು ಅದರ ಮೂಲಕ ಗರ್ಭದಲ್ಲಿ ಬಂದಿದ. ಅವನಿಗೆ ಬಂದಿದ್ದು ಮೊದಲನೇ ಜನ್ಮ, ತಾಯಿ ಗರ್ಭದಲ್ಲಿ ಜನಿಸಿದ ಎರಡನೇ ಜನ್ಮ, ಈಗಲೇ ಮೂರನೇ ಜನ್ಮದ ಹೇಳಬೇಕು. ಈ ಮೂರನೇ ಜನ್ಮದ ಹೇಳುವಾಗ ಈ ಪುರುಷನ ಮೂರನೇ ಜನ್ಮ ಅಂತ ಯಾಕೆ ಹೇಳ್ಯಾರೆ ಅಂದರೆ, ಕೇವಲ ಬೋಧನೆಗೆ ಮಾತ್ರ. ಮೃತದಿಂದ ಅಮೃತತ್ವಕ್ಕೆ ಹೋಗುವಾಗ ಈ ಬಿಂದುವನ್ನು ಬಳಸಿಕೊಳ್ಳತಕ್ಕದ್ದು ಅಂತ ವಿದ್ಯಾರ್ಥಿಗಳು ಹೇಳಬೇಕು. ಇದು ಬೋಧನೆ ಮಾತ್ರ, ಇಲ್ಲಿರುವ ಎಲ್ಲ ಪದಗಳು ಕೂಡ ಬೋಧನೆಗಾಗಿ ಇದನ್ನು ಅರ್ಥೈಸು ಕೂಡ ಹೇಳಲಾಗಿದೆ. ಏಕೆಂದರೆ ಅವನು ಅದು ಅಲ್ಲ, ಇವನು ಇದು ಅಲ್ಲ ಅಂದರೆ ಅವನೇನು ಅಂತ ಬರುತ್ತೆ ಪ್ರಶ್ನೆ, ಹೌದಲ್ವಾ? ಅವನು ಅದು ಅಲ್ಲ, ಇವನು ಇದು ಅಲ್ಲ ಅನ್ನೋದು ಎರಡೂ ಕೂಡ ಏನಾಯಿತು, ತಿರಸ್ಕಾರ ಆಯಿತು. ಈಗ ಸುಮ್ಮನೆ ಒಂದು ಸೂಕ್ಷ್ಮವಾಗಿರತಕ್ಕಂಥ ವಿಚಾರ ನಿಮ್ಗೆ ಹೇಳಿರ್ತೀನಿ, ಇದನ್ನು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು, ಯಾವುದೇ ಉಪನಿಷತ್ತಿನಲ್ಲೇ ಕೇಳಿದ್ರು ಕೂಡ. ಈಗ ನೇತಿ ನೇತಿ ನೇತಿ, ಹೇ ಭಗವಂತ, ಹೇ ಪರಾತ್ಮರ ತತ್ವ, ನೀನು ಇದಲ್ಲ, ನೀನು ಅದಲ್ಲ, ನೀನು ಪಕ್ಷಿಯಲ್ಲ, ಪ್ರಾಣಿಯಲ್ಲ, ಮನುಷ್ಯನಲ್ಲ, ನೀರಲ್ಲ, ಆಕಾಶವಲ್ಲ, ನಕ್ಷತ್ರವಲ್ಲ ಅಂತ ಎಲ್ಲವನ್ನ ತಿರಸ್ಕರಿಸಿಬಿಡಿ. ಒಂದು ದಿವಸ ಕೂತ್ಕೊಂಡು ನೀವೇನೆ, ಇದಾವುದು ನೀನಾಗಲಾರದು. ಏಕೆಂದರೆ ಉಪಚಾರಕ್ಕೆ ನೋಡಿದರೂ ಕೂಡ ಇದೆಲ್ಲವೂ ಕೂಡ ಕಾಲದಲ್ಲಿ ಗತವಾಗಿ ಬಿಡುತ್ತದೆ, ಮತ್ತು ಇರುವ ಕಾಲದಲ್ಲೂ ಕೂಡ ಇದು ಕ್ಷಯಿಸುತ್ತಿರುತ್ತದೆ, ಕ್ಷಣಭಂಗುರವಾಗಿದೆ. ಹೌದಾ? ಈ ಸ್ಟೇಟ್ಮೆಂಟ್ಗೆ ಅದು ಕಾರಣ ಧಾತು. ಈಗ ನೀವೇಳಿ ಎಲ್ಲವನ್ನ ತಿರಸ್ಕರಿಸಿಬಿಟ್ಟ ಮೇಲೆ ಏನು ಉಳಿತು? ಯಾವುದು ನೀನಲ್ಲಪ್ಪ, ಸೃಷ್ಟಿ ನೀನಲ್ಲ, ಸ್ಥಿತಿ ನೀನಲ್ಲ, ಲಯ ನೀನಲ್ಲ. ಓಕೆ, ಇನ್ನು ಸೃಷ್ಟಿಯಲ್ಲಿ ಆಗಿ ಸೃಷ್ಟಿ ಸ್ಥಿತಿ ಲಯವೇ ನೀನಲ್ಲ ಎಂದ ಮೇಲೆ ಅದರಿಂದ ಬರತಕ್ಕಂಥ ಯಾವುದೇ 84 ಲಕ್ಷ ಯೋನಿಗಳಲ್ಲಿ ಬರೋ ಯಾವುದು ನೀನಲ್ಲ. ಇವಾಗ ಏನಾಯ್ತು, ಏನ್ ಮಾಡ್ದಾಗಾಯ್ತು, ನೀವು ಎಲ್ಲವನ್ನ ನೀನು ಇದಲ್ಲ ಎಂದು ತಿರಸ್ಕರಿಸಿ ಅಂತ ಆಯ್ತು, ಆಯ್ತಾ ಇಲ್ವೋ? ಇನ್ನು ತಿರಸ್ಕರಿಸುವುದಕ್ಕೆ ಏನೋ ಉಳಿದೇ ಇಲ್ಲ. ಉಳಿದಿಲ್ವೋ? ಹೌದಲ್ವ? ಎಲ್ಲವನ್ನೂ ತಿರಸ್ಕರಿಸಿರುವ ನಾನು ಉಳಿದಿದ್ದೇನಲ್ಲ. ನನ್ನನ್ನು ನಾನು ತಿರಸ್ಕರಿಸುವುದು ಹೇಗೆ? ನನ್ನನ್ನು ನಾನು ತಿರಸ್ಕರಿಸಿ ಬಿಟ್ಟರೆ ಇನ್ನು ಉಳಿಯುವುದು ಮತ್ತೆ ನಾನೇ. ಏಕೆ ಅದನ್ನು ತಿರಸ್ಕರಿಸಿದ ಮೇಲೆ ಉಳಿಯುವುದು ನಾನು ಮಾತ್ರ. ಅದು ಯಾವ ರೂಪದಲ್ಲಿದೆ? ಜ್ಞಾನ ರೂಪದಲ್ಲಿದೆ, ಪ್ರಜ್ಞಾ ರೂಪದಲ್ಲಿದೆ. ಅದು ಬ್ರಹ್ಮ ವಿಚಾರ, ಅದು ತತ್ವ ವಿಚಾರ, ಅದು ಆತ್ಮ ವಿಚಾರ ಅಂತ ತಲೆಯಲ್ಲಿ ಇಟ್ಕೊಂಡಿರಿ. ಇಲ್ಲಿ ಬರೋ ಪದಗಳೆಲ್ಲವೂ ಕೂಡ ಅಲ್ಲಲ್ಲಿಗೆ ಬೇಕಾಗಿರುವಂಥ ಪದಗಳನ್ನು ಎಟಮಾಲಜಿ ಮಾಡಿ ನಿಮ್ಮ ನಮ್ಗೆ ಅರ್ಥವಾಗಲಿ ಇನ್ನು ಬೋಧನಾ ಕ್ರಮಕ್ಕೋಸ್ಕರವಾಗಿ ಇದನ್ನು ಹೇಳಲಾಗಿದೆ. ಹೌದಲ್ವ? ಬೋಧೆಗಾಗಿ, ಜ್ಞಾನಕ್ಕಾಗಿ, ವಿಚಾರಕ್ಕಾಗಿ ಹೇಳಲಾಗಿದೆ. ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೋಡುವಾಗ ನಾವು ಶ್ರುತಿ ಪ್ರಸ್ಥಾನ ಏನಿದೆ, ಆಮೇಲೆ ನಾವಿರ್ತಕ್ಕಂಥ ಸ್ಮೃತಿ ಪ್ರಸ್ಥಾನ ಏನಿದೆ, ನ್ಯಾಯ ಪ್ರಸ್ಥಾನ ಏನಿದೆ, ಈ ಪ್ರಸ್ಥಾನ ತ್ರಯಗಳಲ್ಲೂ ಕೂಡ ಇದನ್ನು ವಿಜೃಂಭಿಸುತ್ತಾ ಹೋಗುತ್ತದೆ. ಬೋಧನೆಗಾಗಿ ಮಾತ್ರ ಈ ಜಗತ್ತಿನಲ್ಲಿ ಯಾವುದು ನಿಮಗೆ ನಿಮ್ಮನ್ನು ತೋರಿಸಲಾರದು, ಯಾವುದು ಯಾವುದೇ ವಿಚಾರವು ನಿಮಗೆ ನಿಮ್ಮನ್ನು ಕೇಳಿಸಲಾರದು, ಮುಟ್ಟಿಸಲಾರದು, ಮೂಸಲಾರದು. ಹಾಗಾದರೆ ನಿಮಗೆ ನೀವು ನಿಮ್ಮಿಂದಲೇ ನೀವು ತಿಳಿದುಕೊಳ್ಳಬೇಕಾಗಿರುವಾಗ ಮಿಕ್ಕ ಎಲ್ಲವನ್ನು ತಿರಸ್ಕರಿಸತಕ್ಕಂಥ ಭಾವ ಏನಿದೆ, ತಿರಸ್ಕರಿಸುವ ಅರ್ಥ ಇದನ್ನು ಅರ್ಥೈಸುವುದಕ್ಕೆ ಭಾವಿಸುವುದಕ್ಕೆ ಅದನ್ನೆಲ್ಲ ಪಕ್ಕಕ್ಕಿಡಬೇಕಾದದ್ದು ಮಾತ್ರವೇ. ನೀವು ತಿರಸ್ಕರಿಸ್ಬಿಟ್ರೆ ಅಂತ ಹೊಟ್ಟೋಗುತ್ತೆ ಅಂತ ತಿಳ್ಕೊಬೇಡಿ. ಹೌದಲ್ವಾ? ಏ ಮಾಯೆ, ಇದು ಮಾಯೆ. ಎಸ್, ನೀ ಮಾಯೆ ಅಂದ ತಕ್ಷಣ ಮಾಯೆ ಮಾಯ ಆಗ್ಬಿಡಲ್ಲ. ಹೌದಲ್ವಾ? ಯಾಕೆ? ಮಾಯೆಯು ಅನಾದಿ. ಇದೆಲ್ಲ ಈ ಕೆಲವು ಪದಗಳೆಲ್ಲ ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಎಂಥ ಮಹಾಪುರುಷರು ಎದುರುಗಡೆ ಪ್ರಯತ್ನ ಮಾಡ್ತಿದ್ರು ಕೂಡ ನಿಮ್ಮಲ್ಲಿ ಅದನ್ನು ಗ್ರಹಿಸುವ ಯಾವ ಭಾವ ಇದೆ ಅದು ಪರಿಪೂರ್ಣವಾಗಿ ಶುದ್ಧ ಸತ್ವವೇ ಆಗಿರತಕ್ಕದ್ದು, ಇದು ರೀತಿಯಾಗಿ ಗ್ರಹಿಸತಕ್ಕದ್ದು. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕಕ್ಕೆ ಅರ್ಥವನ್ನು ನೋಡಿ. ಈ ಮೂರನೇ ಜನ್ಮ ಹೇಗಾಯ್ತು ಇವನಿಗೆ, ಆ ಪುರುಷನಿಗೆ? ಆ ಪುರುಷ ಅಂದರೆ ಪರಬ್ರಹ್ಮವಸ್ತು ತತ್ವ ಅದು. ಹೌದಲ್ವಾ? ಅದು ಪುರ ಹೇಗಾಯಿತು ಅಂತಂದರೆ ಆ ಪುರದಲ್ಲಿರುವ ಈಶನನ್ನು ಗುರುತಿಸುವುದಕ್ಕೆ ಬಳಸಿರುವ ಪದ ಅಷ್ಟೇ. ನಮಗೆ ಗೊತ್ತಿಲ್ಲ ಅವನು ಯಾರೋ, ಭಗವಂತ ಯಾರೋ, ತತ್ವ ನಮ್ಗೆ ಗೊತ್ತಿಲ್ವಲ್ಲ. ಸೊ ಗೊತ್ತಾಗೋದಕ್ಕೆ ಏನು ಮಾಡಬೇಕು, ಎಲ್ಲ ಕಡೆಯೂ ಹುಡುಕೊಂಬಂದು 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 ಸೀದಾ ನಮ್ಮ ಮನೆ ಒಳಗಡೆ ಹೋದರೆ ನಾನು ಎಲ್ಲಿದ್ದೀನಿ, ಅಲ್ಲೇ ಇದ್ದೀನಿ.
ಆ ನಾನು ನಾನು ಅಂತಕ್ಕಂಥ ಪರಿಪೂರ್ಣವಾದ ತತ್ವವನ್ನು ನಮಗೆ ತಿಳಿಸಿಕೊಡುವುದಕ್ಕೆ ಈ ಪದಪುಂಜಗಳನ್ನು ಬಳಸಲಾಗಿದೆ. ಬೇರೆ ಏನೂ ಅಲ್ಲ, ನಿಮ್ಮನ್ನು ಕನ್ಫ್ಯೂಷನ್ ಮಾಡಕ್ಕೆ ಬಳಸಿಲ್ಲ ಅವರು. ಅವರ ದರ್ಶನಕ್ಕೆ ಅವರಿಗೆ ಹೊಳೆದದ್ದನ್ನು ಪದ ಮೂಲಕ ನಿಮ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಉಪನಿಷತ್ಕಾರರ ಶ್ಲೋಕಗಳನ್ನು ಕೇಳಿದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ತದನಂತರ ಶಂಕರ ಭಗವತ್ಪಾದರು ಮುಂದೆ ತಿಳಿ ಮಾಡುತ್ತಾ ಮಾಡುತ್ತಾ ಬಂದುತ್ತಾ ನೀವೇ ನಿಮ್ಮ ಕಾಲದಲ್ಲಿ ಅರ್ಥೈಸಿಕೊಳ್ಳುವ ರೀತಿ ಸುಲಭವಾಗುವ ಹಾಗೆ ಮಾಡ್ಕೋಬೇಕು. ಈಗಿನ ಪ್ರಸ್ತುತ ಉದಾಹರಣೆಗಳೊಡನೆ ಅಷ್ಟೇ, ಇನ್ನೇನಿಲ್ಲ. ಆವಾಗ ನಿಮ್ಗೆ ಸುಲಭ ಆಗುತ್ತೆ ಉಪನಿಷತ್. ಈಗ ಅರ್ಥ ಆಯ್ತಾ? ಇದನ್ನು ತಲೆಯಲ್ಲಿ ಇಟ್ಕೊಂಡು ಈ ಶ್ಲೋಕದ ಅರ್ಥವನ್ನು ನೋಡಿ, ಆಮೇಲೆ ಎಲ್ಲೆಲ್ಲಿ ಬೇಕೋ ಎಕ್ಸ್ಪ್ಲೇನ್ ಮಾಡೋಣ. ಅಸ್ಯ ಇವನ ತಂದೆಯ, ಸಹ ಅಯಂ ಆತ್ಮ, ಈ ಆತ್ಮನು ಮಗನು. ಪುಣ್ಯೇಭ್ಯ ಪುಣ್ಯವಾದ ಕರ್ಮಭ್ಯ ಕರ್ಮಗಳಿಗೆ ಪ್ರತಿಧೀಯತೆ ಪ್ರತಿನಿಧಿಯಾಗಿ ಮಾಡಲ್ಪಡುತ್ತಾನೆ. ಅತಃ ಅನಂತರ ಅಸ್ಯ ಇವನ ಮಗನ, ಇತರ ಬೇರೆ ಅಯಂ ಈ ಆತ್ಮ ಆತ್ಮನು ತಂದೆಯು ಕೃತಕೃತ್ಯ ಕೃತಕೃತ್ಯನಾಗಿ ವಯೋಗತಃ ಜರಾಜೀರ್ಣನಾಗಿ ಪ್ರೈತಿ ಹೋಗುತ್ತಾನೆ. ಸಹ ಅವನು ತಂದೆಯು ಇತಃ ಇಲ್ಲಿಂದ ಪ್ರಯನ್ನೇವ ಶರೀರವನ್ನು ಬಿಡುತ್ತಲೇ ಪುನಃ ಜಾಯತೆ ಪುನಃ ಹುಟ್ಟುತ್ತಾನೆ. ತತ್ ಅದು ಅಸ್ಯ ಅಗ ಇವನ ತೃತೀಯಂ ಜನ್ಮ, ಮೂರನೇ ಜನ್ಮವು. ನೋಡಿ, ಇದು ಕೇವಲ ಪದಗಳ ಅರ್ಥ ಮಾತ್ರ. ಮೂರನೇ ಜನ್ಮವು ಅಂತ ಯಾಕೆ ಹೇಳಿದ್ದಾರೆ ಅವರು ಅಂದರೆ, ಈ ಪುನರ್ಜನ್ಮ ಪೂರ್ವಜನ್ಮ ಇದೆರಡೂ ಇದೆಯಲ್ಲ, ಖಂಡಿತವಾಗಿಯೂ ಸೃಷ್ಟಿಯಲ್ಲಿ ಇದೆ. ಉಪನಿಷತ್ಕಾರರು ಹೇಳ್ತಾ ಇರೋದು. ಆಮೇಲೆ ಇದ್ರ ಮೇಲೆ ಬೇಕಾದಷ್ಟು ವ್ಯಾಖ್ಯಾನಗಳು ಬಂದ್ಬಿಡ್ತು. ಪಾಶ್ಚಿಮಾತ್ಯರು ಎಲ್ಲ ಬರೆದ್ರು, ಫಾಸ್ಟರು ಮಾರ್ಕ್ಸ್ಮನ್ರು ಎಲ್ಲ ಡೀಲ್ ಮಾಡಿದ್ರು, ನಮ್ಮ ಕಡೆಯಲ್ಲೂ ಎಲ್ಲ ಆಯಿತು, ಎಲ್ಲ ಮಾಡೋದು. ಎಲ್ಲದಕ್ಕಿಂತ ವೇದಾಂತ ವಿಜ್ಞಾನವು ಮೊದಲೇ ಕಂಡ ದರ್ಶನ ಇದು. ಹೇಗೆ ಇದನ್ನು ನಾವು ನಂಬೋದಕ್ಕೆ, ನಾವು ಪರಿಪೂರ್ಣವಾದ ಆಧಾರ ಪ್ರತಿಯೊಬ್ಬ ಇಂದು ವೈಯಕ್ತಿಕವಾಗೂ ತನಗೆ ಹೇಗೆ ಹೊಳೆಸ್ಕೋಬೇಕು ಇದನ್ನು ತಿಳ್ಕೊಳ್ಬೇಕು ಅಂತಂದರೆ, ನಾನು ಈಗ ಹುಟ್ಟಿದ್ದೇನೆ ಅಂತ ನಿಮಗೆ ಖಚಿತವಾಗಿದೆಯೋ ಇಲ್ವೋ? ನಾನು ಹುಟ್ಟಿದ್ದೇನೋ ಅಥವಾ ನನ್ನ ಶರೀರ ಹುಟ್ಟಿದೆಯೋ? ಮೆಲ್ಲಿಗೆ ಮಾಡ್ಕೊಳ್ಳಿ. ಅವಾಗ ನಿಮಗೆ ಪುನರ್ಜನ್ಮ ಪೂರ್ವಜನ್ಮದ ಬಗ್ಗೆ ಗ್ಯಾರಂಟಿ ಆಗುತ್ತೆ. ಗ್ಯಾರಂಟಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು, ಹೌದಲ್ವಾ? ಅಯ್ಯೋ, ಏನು ಕರ್ಮೋ ಏನೋ, ನಿನ್ನ ಕೊಟ್ಟು ನಮಗೆ ಮದುವೆ ಮಾಡ್ಬಿಟ್ರು ಅಂತೀವಲ್ಲ, ಏನದು ಕರ್ಮ? ಅದು ಪೂರ್ವಜನ್ಮದ ಕರ್ಮ. ಅಂದರೆ ಕರ್ಮ ಅಂದರೆ ಬೇರೆ ಏನಲ್ಲ, ಪೂರ್ವಜನ್ಮದ ನಂಟು. ಹಿಂದಿನ ನಂಟನ್ನು ಕರ್ಮ ಎನ್ನುತ್ತಾರೆ, ಈಗಿನ ನಂಟನ್ನು ಕರ್ಮ ಎನ್ನುತ್ತಾರೆ. ಮುಂದೆ ಮಾಡಬಹುದಾದ ಕರ್ಮವನ್ನು ನಂಟೆ, ಅದು ನಂಟು ಅಂದರೆ ಯಾಕೆ? ಆ ನಂಟಿನಲ್ಲಿ ಗಂಟಿದೆ, ಅನುಬಂಧ ಇದೆ, ಸಂಬಂಧ ಇದೆ, ವಿಶ್ವಾಸ ಇದೆ, ಅಭಿಪ್ರಾಯ ಇದೆ, ಭಯ ಇದೆ, ಶೋಕ ಇದೆ, ಆನಂದ ಇದೆ. ಏಕೆ? ಇದೆಲ್ಲ ತರತಮ ಭಾವಕದ ಅಭಿಪ್ರಾಯಗಳು ತುಂಬಿರುವುದರಿಂದಲೇ ಅದು ಕರ್ಮ. ಸೊ ಈ ಕರ್ಮದ ಅಂಟನ್ನು ನಂಟನ್ನು ಸಂಬಂಧಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಎಷ್ಟೇ ಜನ್ಮವಾಗಲಿ ಏನೇ ಆದರೂ ಕೂಡ ನಿಜವಾದ ನಾನು ನನ್ನನ್ನು ನಾನು ದರ್ಶನ ಮಾಡಿದಾಗಲೇ ನಾನಲ್ಲದ ನನ್ನನ್ನು ನಾನು ಇಳಿವರೆಗೂ ತಿಳಿದುಕೊಂಡಿದ್ದಂಥ ಅಂಟು ನಮಗೆ ಆಗಲೇ ಬಿಟ್ಟು ಬಿಡುತ್ತದೆ. ಇದೊಂದು ಜಾಡ್ಯ, ಹೌದಲ್ವ? ಅದರಲ್ಲಿದ್ದರು, ತೊಡಗಿಕೊಂಡಿದ್ದರು, ಕರ್ಮದಲ್ಲಿದ್ದರು, ಯಾವುದಕ್ಕೂ ಒಂದೇ ಆಗಿರುವಾಗ ಇನ್ನೊಂದರ ದರ್ಶನ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಎಂಬ ಜ್ಞಾನ ಬರೋದು ಹೇಗೆ? ಅದು ನಮ್ಮ ಸ್ವರೂಪ ಜ್ಞಾನದಿಂದಲೇ. ಅದಕ್ಕೋಸ್ಕರನೇ ಆನಂದ ಅನ್ನುವುದು ರಸೋವಯಸಹ ಅಂತ ಹೇಳಿದ್ರು. ಆನಂದವನ್ನು ಮೀರಿದ ಒಂದು ಪರಿಪೂರ್ಣವಾದ ಪ್ರಜ್ಞೆ ಇದೆಯಲ್ಲ, ಅದರಲ್ಲಿ ಆನಂದ ಇದೆಯೋ ಅಂದರೆ ಅದೇ ಸ್ವಯಂ ಆನಂದವಾಗಿದೆ ಅಂತ ಹೇಳ್ತಾರೆ ಹೊರತು ಇನ್ನೊಂದು ಪ್ರತ್ಯೇಕವಾದ ಪದವನ್ನು ಅದಕ್ಕೆ ಬಳಸಬಾರದು ಎಂಬುದು ನಿಮಗೆ ಬೇರೆ ಬೇರೆ ಉಪನಿಷತ್ತಲ್ಲಿ ಕಂಡುಬರುತ್ತೆ. ಸೊ ಈ ಅವಸ್ಥೆಗಳೆಲ್ಲವನ್ನು ನೋಡಿದಾಗ ಮನುಷ್ಯ ಶರೀರದಲ್ಲಿ ಈ ಜೀವಕ್ಕೆ ಇವಾಗ ಒಂದು ಅವಕಾಶ ಸಿಕ್ಕಿದೆ. ಸೊ ನಮ್ಮಂತೆ ಆಗಿದ್ದ ಒಬ್ಬ ಮನುಷ್ಯರೊಬ್ಬರು ಋಷಿಮುನಿಗಳು ಇದನ್ನು ದರ್ಶನ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಶರೀರವನ್ನು ನಾನು ತೆಗೆದುಕೊಂಡಿದ್ದೇನೆ. ಹಾಗಾದರೆ ಈ ಶರೀರವನ್ನು ನಾನು ತೆಗೆದುಕೊಳ್ಳುವುದಕ್ಕೆ ನಾನು ಯಾವ ಪ್ರಯತ್ನವನ್ನು ಮಾಡಿದ್ದೇನೆ? ಮೇಲೆ ನೀವೇ ಯತ್ನ ಮಾಡೋದಿದ್ದು, ನಾನು ಸುಮ್ಮನೆ ಕ್ಲೂ ಕೊಡ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ಕೂತ್ಕೊಂಡು ನನಗೆ ಈ ಶರೀರ ಸಿಕ್ಕಿದೆ, ಈ ಶರೀರ ಪಡೆಯೋದಕ್ಕೆ ನಾನು ಏನು ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂದರೆ ಯಾವುದೋ ಒಂದು ಗರ್ಭಕ್ಕೆ ಹೋಗಿದ್ದೀನಿ. ಈ ಶರೀರ ತಗೊಳ್ಳೋದಕ್ಕೆ ನಾನು ಎಲ್ಲಿಗೆ ಹೋಗಿದ್ದೀನಿ? ಒಂದು ಶರೀರ ಗರ್ಭಕ್ಕೆ ಹೋಗಿದ್ದೀನಿ. ಗರ್ಭಕ್ಕೆ ಹೇಗೆ ಹೋಗಿದ್ದೀನಿ? ಗರ್ಭಕ್ಕೆ ಹೋಗ್ಬೇಕಾದ್ರೆ ಗರ್ಭಕ್ಕೆ ಹೋಗುವ ಮುನ್ನ ನಾನು ಇದ್ದಿರಬೇಕು. ನಾನು ಇಲ್ಲದೆ ಆ ಗರ್ಭಕ್ಕೆ ಹೋಗುವಂತಿಲ್ಲ. ಕಾಮನ್ ಸೆನ್ಸ್ ತಾನೇ ಅದು. ಸಿ, ಕಾಮನ್ ಸೆನ್ಸ್ ಅಂದರೆ ವಿಜ್ಞಾನ. ದಿ ಸೆನ್ಸ್ ವಿಚ್ ಇಸ್ ಕಾಮನ್ ಅಲಾಂಗ್ ವಿತ್ ದಿಸ್ ಥಿಂಗ್ ಈಸ್ ಕಾಲ್ಡ್ ವಿಜ್ಞಾನ. ಯಾವಾಗಲೂ ಅದು ವಿಜ್ಞಾನ ಅನ್ನೋದು ನಮಗೆ ಯಾವುದು ನಮಗೆ ಪ್ರಯೋಗಾತ್ಮಕವಾಗಿ ನಮಗೆ ಅನುಭವಕ್ಕೆ ಬರುತ್ತದೋ ಅದು ವಿಜ್ಞಾನ. ವಿಶೇಷವಾದ ಜ್ಞಾನ, ವಿಸ್ತೃತವಾದ ಜ್ಞಾನ. ಜ್ಞಾನವು ವಿಶೇಷವಾದರೆ ವಿಸ್ತಾರವಾದರೆ ಅದು ವಿಜ್ಞಾನ, ಅನುಭವ ಅಂತ. ಅದಕ್ಕೆ ವಿಜ್ಞಾನ ಅಂದರೆ ಅನುಭವ. ನಮ್ಗೆ ಯತ್ನ ಮಾಡಿದ್ರೆ ಹೊಗಳಿತು. ಹಾಗಾದರೆ ನಾನು ಒಂದು ತಾಯಿಯ ಅಥವಾ ಅದು ಒಂದು ಗರ್ಭಕ್ಕೆ ನಾನು ಹೋಗಬೇಕಾದರೆ ಮೊದಲು ನಾನು ಎಲ್ಲಿಯೋ ಇದ್ದೆ, ಅಲ್ಲಿಗೆ ಬಂದೆ. ನಾನು ಎಲ್ಲಿಯೋ ಇದ್ದು ಅಲ್ಲಿಗೆ ಬರಬೇಕಾದರೆ ಆ ರೂಪದಲ್ಲಿ ನಾನು ಅಣುವಾಗಿ ಪುಟ್ಟದಾಗಿದ್ದೆ. ಹಾಗಾದರೆ ಯಾವುದರ ಮೂಲಕ ಬಂದೆ?
ತಂದೆ ಎಂಬ ಒಂದು ಶರೀರದಿಂದ ಬಂದೆ. ಓಕೆ, ತಂದೆಯ ಶರೀರಕ್ಕೆ ನಾನು ಎಲ್ಲಿಂದ ಬಂದೆ? ಪ್ರಕೃತಿಯಿಂದಲೇ ಬಂದಿರಬೇಕು. ಏನಾಗಿ ಬಂದಿರಬೇಕು? ನಾನು ಹಾಗಾದರೆ ಮೊದಲು ಚೈತನ್ಯವೇ ಆಗಿರಬೇಕು. ತಕ್ಷಣ ಉಪನಿಷತ್ತಿಗೆ ಬಂದ್ಬಿಡಿ, ಗೊತ್ತಾಗ್ಬಿಡತ್ತೆ ನಿಮಗೆ. ಚೈತನ್ಯಕ್ಕೆ ಯಾವುದು ಹುಟ್ಟಾಗಲಿ ಸಾವಾಗಲಿ ಇಲ್ಲ, ಎಲ್ಲ ಕಡೆಯೂ ಓಡಾಡ್ಕೊಂಡಿರ್ಬೇಕಾದ ನೆಸಿಟಿನೂ ಇಲ್ಲ. ಯಾಕೆ ಚೈತನ್ಯಕ್ಕೆ ಎಲ್ಲ ಕಡೆಯೂ ಇರುತ್ತದೆ, ಅದು ಎಲ್ಲ ಕಡೆಯೂ ಇರುತ್ತದೆ, ಇದ್ದೇ ಇರುತ್ತದೆ. ಇರುತ್ತದೆ ಅನ್ನುವುದಕ್ಕೆ ಸ್ವಯಂ ಅದೇ ಪ್ರಮಾಣವಾಗಿದೆ. ಇನ್ನೊಂದು ಪ್ರಮಾಣವನ್ನು ಅದು ಬಯಸುವುದಿಲ್ಲ, ಏಕೆಂದ್ರೆ ಇಲ್ಲ. ಅರ್ಥ ಆಯ್ತಲ್ಲ? ಹಾಗಾದರೆ ನಾನು ಎಲ್ಲಿಂದ ಬಂದೆ ಅಂತ ನೀವು ಮೂಲ ನೋಡೋಕೆ ಹೋದರೆ, ಈಗ ನಾನು ಇದ್ದೇನೆ ಅನ್ನುವುದಕ್ಕೆ ನನ್ನ ಶರೀರ ಪ್ರಮಾಣ, ನಾನು ಹುಟ್ಟಿದ್ದೇನೆ ಅನ್ನುವುದಕ್ಕೆ ಶರೀರ ಪ್ರಮಾಣ, ಶರೀರವು ಬಂದಿತು ಅನ್ನುವುದಕ್ಕೆ ಶರೀರವನ್ನು ಕೊಟ್ಟ ತಂದೆ ತಾಯಿಗಳು ಪ್ರಮಾಣ. ಓಕೆ, ತಂದೆ ತಾಯಿಗಳ ಶರೀರಗಳು ಇದ್ದು ಅನ್ನುವುದಕ್ಕೆ ಪ್ರಮಾಣ ಅಜ್ಜಿ ತಾತ ಅಂತಾನೆ. ಅಜ್ಜಿ ತಾತ ಅಂತ ಕರೀತಾ ಇದ್ದ ಶರೀರಗಳು ಇದ್ದದ್ದಕ್ಕೆ ಪ್ರಮಾಣ ಅವರ ಅಪ್ಪ ಅಮ್ಮಂದರು. ಕೊನೆಗೆ ಒಂದು ಸತಿ ಹೀಗೆ ಚಿಂತನೆ ಮಾಡುತ್ತಾ ಮಾಡುತ್ತಾ ನೀವು ಹೋದಾಗ ಮೂಲದಲ್ಲಿ ಆ ಪುರುಷ ಸಿಕ್ಕಿಬಿಡುತ್ತಾನೆ. ಹೌದಲ್ವಾ? ಅದಿಲ್ಲದೆ, ಯಾವುದಿಲ್ಲದೆ ಇದೆಲ್ಲವೂ ಪರಂಪರೆಯಾಗಿ ಸೃಷ್ಟಿಯಲ್ಲಿ ಬರಲು ಸಾಧ್ಯವೇ ಇಲ್ಲವೋ ಅದು ತತ್ವ ತಾನೇ, ಅದು ಜ್ಞಾನ ತಾನೇ. ಹಾಗಾದರೆ ಮೂಲದಲ್ಲಿ ನಾವೆಲ್ಲರೂ ಒಂದೇ, ಎರಡು ಮೂರಾಗ ಸಾಧ್ಯವೇ ಇಲ್ಲ. ಅದಲ್ವಾ? ಬೇರೆ ಬೇರೆ ಕಾಣುತ್ತಿರುವುದು ಶರೀರ ದೃಷ್ಟಿಯಿಂದಲೇ ಹೊರತು, ಸೃಷ್ಟಿಯ ದೃಷ್ಟಿಯಿಂದಲೇ ಹೊರತು, ಲಯದ ದೃಷ್ಟಿಯಿಂದಲೇ ಹೊರತು, ಆದರೆ ವಾಸ್ತವವಾಗಿ ಮೂಲದಲ್ಲಿ ಚೈತನ್ಯವು ಏಕವೇ ಆಗಿದೆ. ಅದರ ವಿಸ್ತಾರವನ್ನು ಹೇಳುತ್ತೆ ಇಲ್ಲಿ. ಈ ಪುರುಷನಿಗೆ ಅಂದರೆ ಆ ಪರಬ್ರಹ್ಮ ತತ್ವಕ್ಕೆ ಈ ಮೂರನೇ ಜನ್ಮವು ಯಾವುದು? ವಿಸ್ತಾರ ಭಾಷೆಯಲ್ಲಿ ನೋಡೋಣ. ಅರ್ಥ ಆಯ್ತಾ? ಇವನ ಪುಣ್ಯ ಕರ್ಮಗಳಿಗೆ ಪ್ರತಿನಿಧಿಯಾಗಿರುತ್ತಾನೆ. ಇನ್ನು ಇವನ ಈ ಇನ್ನೊಬ್ಬ ಆತ್ಮನು ಕೃತಕೃತ್ಯನಾಗಿ ವಯಸ್ಸು ಕಳೆಯಲು ಹೊರಟು ಹೋಗುತ್ತಾನೆ. ಅವನು ಇಲ್ಲಿಂದ ಹೊರಟವನೇ ಮತ್ತೆ ಹುಟ್ಟುತ್ತಾನೆ. ಅದು ಇವನ ಮೂರನೇ ಜನ್ಮ. ಇಷ್ಟ ಮೊದಲಿಗೆ ಇದು ಬರೆದಿರೋದು ಭಾಷೆ ಅಲ್ಲ, ಅದು ಭಾಷ್ಯಾರ್ಥ ನೋಡಿ. ಈಗ ಭಾಷ್ಯಾರ್ಥಕ್ಕೆ ಹೋಗಿ ಮುಂಚೆ ಇದನ್ನ ತಿಳ್ಕೊಳ್ಳಿ. ಇವಾಗ ತಂದೆ ಇದ್ದಾನೆ, ಹೌದಲ್ವಾ? ತಂದೆ ಇದ್ದಾನೆ ಅಂತಂದ್ರೆ ಅರ್ಥ ಏನು ಅಂದ್ರೆ, ಒಂದು ಶರೀರ ಇದೆ ಅಂತ ಅರ್ಥ ಅಲ್ಲ. ಒಂದು ಶರೀರವು ತಂದೆಯಾಗಬೇಕಾದರೆ, ಹೌದಲ್ವಾ, ತಂದೆ ಅಂತ ಅವನು ಅನ್ಸ್ಕೋಬೇಕಾದ್ರೆ ಅವನ ಮುಂದೆ ಒಂದು ಹೋಗ್ಬೇಕು ಅಂದ್ರೆ ಏನಾಯ್ತು, ಅವನಿಂದ ಮುಂದೆ ಪರಂಪರೆ ಸಂತತಿ ಬೆಳೆಯಬೇಕು. ಹೆಣ್ಣು ಈ ಉಪನಿಷತ್ತಲ್ಲಿ ಹೆಣ್ಣು ಗಂಡು ಅದು ಆ ಥರ ಇಲ್ಲವೇ ಇಲ್ಲ. ತನ್ನಿಂದ ತಾನು ತಾನೇ ತಾನಾಗಿ ಬೆಳೆಯುವುದು, ತನ್ನಿಂದ ತಾನೇ ಬೆಳೆಯುವುದು. ಎಷ್ಟೋ ಇದನ್ನು ನೀವು ಗಿಡಮರ ಬಳ್ಳಿಗಳಲ್ಲಿ ನೋಡಿದ್ದೀವಿ, ಒಂದು ಕತ್ತರಿಸ್ಬಿಟ್ಟು ಸುಮ್ಮನೆ ಹಾಕಿದ್ರೆ ತಾನೇ ತಾನೇ ಬೆಳೆಯುತ್ತೆ, ಸ್ವಯಂಭೂ ಥರ ಅದು. ಅದಲ್ವಾ? ಹಾಗೆ ಈ ಪುರುಷನು ಕೂಡ ಮೂಲದಲ್ಲಿರತಕ್ಕ ಪುರುಷನು ಕೂಡ ಅಂದರೆ ಈ ಪರತತ್ವವು, ಪರಬ್ರಹ್ಮವು, ಆತ್ಮನು, ಭಗವಂತನು, ನೀವೇನಾದ್ರು ಕರೀರಿ, ಈ ಬ್ರಹ್ಮವು ದೊಡ್ಡದಾಗಿರುವ ಕಾರಣದಿಂದ ಎಷ್ಟು ಹಂಚಿದರೂ ಮುಗಿಯದ ಇರುವ ಕಾರಣದಿಂದ ಅದು ದೊಡ್ಡದು ಅಂತ ಕರೆದಿದ್ದಾರೆ. ನಿಜವಾಗಲೂ ಅದು ದೊಡ್ಡದೂ ಅಲ್ಲ, ಚಿಕ್ಕದೂ ಅಲ್ಲ. ಪರಬ್ರಹ್ಮ ವಸ್ತು ಅನ್ನೋದು ಅದು ಪರ, ದೊಡ್ಡದಕ್ಕಿಂತ ದೊಡ್ಡದು, ಚಿಕ್ಕದಕ್ಕಿಂತ ಚಿಕ್ಕದು. ಅದು ಹೇಗಿರ್ಬೇಕದು? ಅಣರೋಣನೀಯಣ ಮಾತೋಮಹೀಯಣ. ಅದನ್ನ ಬೇಕಾದಷ್ಟು ವಿಜ ಬೇರೆ ಕಡೆ ವಿಚಾರದಲ್ಲಿ ಕೇಳಿದ್ದೀರಾ, ಕೇಳಿದೀವಿ. ನಮ್ಗೆ ಯಾಕೆ ಖಚಿತ ಆಗಿಲ್ಲ? ಏಕೆಂದರೆ ನಮಗೆ ಕಂಡ ಕಂಡವಾಗಿರುವ ಎಲ್ಲವೂ ಪರಿಚಯಕ್ಕೆ ಬರುತ್ತದೆ, ಇಂದ್ರಿಯ ಗೋಚರಕ್ಕೆ ಬರುತ್ತದೆ, ನಮಗೆ ಅಂತಃಕರಣದ ಅನುಭವಕ್ಕೆ ಬರುತ್ತದೆ. ಆದ್ದ ಕಾರಣದಿಂದ ನಾವು ಅದನ್ನೇ ಪ್ರಮಾಣವೆಂದು ನಂಬಿಬಿಡುತ್ತೇವೆ, ಭಯಪಡುತ್ತೇವೆ, ಬಯಕೆ ಪಡುತ್ತೇವೆ, ಶೋಕ ಪಡುತ್ತೇವೆ, ಮೋಹ ಪಡುತ್ತೇವೆ. ಇದೆಲ್ಲವೂ ಸಹಜ ಪ್ರಕೃತಿಯೇ. ಈ ಶರೀರ ಇರುವವರೆಗೂ ಇದೆಲ್ಲವೂ ಶರೀರಕ್ಕೆ ಸಂಬಂಧಪಟ್ಟಂತೆ ಆಗುವ ಅನುಭವಗಳೆಲ್ಲವೂ ಎಲ್ಲವೂ ಸಹಜವಾದದ್ದೇ, ಪ್ರಕೃತಿ ತತ್ವವಾದದ್ದೇ, ಮೂರು ಗುಣಗಳದ್ದೇ, ಅಸಮ ಮಿಶ್ರಣದ್ದೇ ಕತೆ. ಅರ್ಥ ಆಯ್ತಲ್ಲ? ಅದರಿಂದ ಮುಂದಕ್ಕೆ ಹೇಳ್ತಾ ಇವ್ರು ಹೇಳ್ತಾ ಇದ್ದಾರೆ, ತಂದೆ ಮಗನಿಗೆ ಮಗನಾಗಿ ಹುಟ್ಟುತ್ತಾನೆ. ಇಲ್ಲಿ ತಂದೆ ಅಂತ ಅರ್ಥ ಗಂಡು ಹೆಣ್ಣು ಅಂತ ಅರ್ಥ ಅಲ್ಲ, ಹುಟ್ಟು ಸಾವು ಅಂತನೂ ಅರ್ಥ ಅಲ್ಲ. ತಂದೆ ತಂದೆಯಾಗಿ ಹುಟ್ಟುತ್ತಾನೆ, ಚೈತನ್ಯವು ಮತ್ತೆ ಹುಟ್ಟಿದಾಗಲೂ ಚೈತನ್ಯವಾಗಿಯೇ ಇರುತ್ತದೆ. ಆದರೆ ಈ ಲೋಕದಲ್ಲಿ ತಂದೆ ಎಂದು ಕರೆಯಲ್ಪಡುವ ಶರೀರವು ವೃದ್ಧಾಪ್ಯವಾದ ಮೇಲೆ ಆ ಶರೀರವು ಹೊರಟೋಗುತ್ತೆ. ಆದ್ರೆ ಆ ಚೈತನ್ಯ ಏನಾಗುತ್ತೆ? ನಾ ಎಲ್ಲರಿಗೂ ಪ್ರಶ್ನೆ ಇದೆಯಲ್ಲಪ್ಪ, ಸತ್ತ ಹುಟ್ಟಮೇಲೆ ಏನಾಗ್ತೀನಿ ಸರ್? ಎಲ್ಲರಿಗೂ ಪ್ರಶ್ನೆ ಇದೆ, ಇದೆಯೋ ಇಲ್ವೋ? ಸತ್ತ ಹುಟ್ಟಮೇಲೆ ಏನಾಗ್ತೀನಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನಲ್ಲ, ಅವನು ಇದ್ದೇ ಇರುತ್ತಾನೆ, ಪ್ರಶ್ನೆ ಇರುವುದಿಲ್ಲ. ಎಷ್ಟೋ ಜನ ನಮ್ಗೆ ಏನನ್ಸುತ್ತೆ ಅಂದರೆ, ಸತ್ತ ಹುಟ್ಟಮೇಲೆ ಯಾರನ್ನು ಕೇಳೋದು, ನಾವು ಎಲ್ಲಿ ಹೋಗ್ತೀವಿ, ನಮ್ಗೆ ಹೇಗೆ ಗೊತ್ತಾಗುತ್ತೆ, ಇದೆಲ್ಲ ಪ್ರಶ್ನೆ ಇದೆ ಅಲ್ವಾ? ಅದು ಪ್ರಶ್ನೆಯೇ ತಪ್ಪು. ಅದಕ್ಕೋಸ್ಕರ ಸತ್ತ ಮೇಲೆ ನಮಗೆ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಪ್ರಶ್ನೆನೇ ಹುಟ್ಟೋದೇ ಇಲ್ಲ. ಯಾಕೆ ಹುಟ್ಟೋದಿಲ್ಲ? ಅದು ಇರುವುದೇ ಇಲ್ಲ ಪ್ರಶ್ನೆ. ಏಕೆಂದರೆ ನಾನು ಅನ್ನುವ ಆತ್ಮಕ್ಕೆ ಹುಟ್ಟಾಗಲಿ ಸಾವಾಗಲಿ ಇರುವುದಿಲ್ಲ. ಇದು ಪೂರ್ಣ ನಿರ್ಣಯ ಮಾಡ್ಕೋಬೇಕಾದಂಥ ಮಾನವ ಜನ್ಮ. ಅದಕ್ಕೋಸ್ಕರನೇ ಇಲ್ಲಿ ಕ್ಲಿಯರ್ ಆಗಿದೆ, ನಾನು ಎಲ್ಲಿಂದ ಬಂದೆನೋ ಅಂದರೆ ನನ್ನ ಶರೀರವು ಎಲ್ಲಿಂದ ಬಂದಿತೋ ಅದರಲ್ಲಿಯೇ ಇದೆ, ಮತ್ತೆ ಅದರಲ್ಲಿಗೆ
ಹೋಗುತ್ತದೆ ಅನ್ನುವ ಜ್ಞಾನ ರೂಪವಾದ ಸ್ವರೂಪವಾಗಿರತಕ್ಕಂಥ ಆತ್ಮವು ನಾನಾಗಿದ್ದೇನೆ, ನಾನು ಚೈತನ್ಯವಾಗಿದ್ದೇನೆ. ಪರಿಪೂರ್ಣವಾಗಿರುವ ಚೈತನ್ಯದಿಂದ ಬಂದಿರುವ ಅಂಶವು ಯಾವಾಗಲೂ ಚೈತನ್ಯವೇ ಆಗಿರುತ್ತದೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇರೋದಿಲ್ಲ. ಆದ್ದರಿಂದ ಇಲ್ಲಿ ಎಷ್ಟೋ ಸತಿ ಲೌಕಿಕದಲ್ಲೂ ನೀವು ನೋಡಿದ್ದೀರಿ, ಮಗು ಹುಟ್ಟಿದ ತಕ್ಷಣನೇ ಗಂಡ ಹೆಂಡತಿ ಅಥವಾ ನೆಂಟರಿಷ್ಟರು ಎಲ್ಲ ತೊಟ್ಟಿಗೆ ಹಾಕಿದ ತಕ್ಷಣ ಬಂದು ಮಾತಾಡ್ತಾರೆ, ಅಯ್ಯೋ ತುಟಿ ನೋಡಿ, ಅದು ಹಣೆ ನೋಡಿ, ತಾತನ ತರಹನೇ ಇದೆ. ಆದ್ರೆ ನಮ್ಗೇನು ಅಂದ್ರೆ ತಾತ ಇನ್ನೂ ಬದುಕೇ ಇದಾರಲ್ಲ, ಇದಕ್ಕೆಲ್ಲ ಉತ್ತರ ನೀವು ಕಂಡಿಡ್ಕೋಬೇಕು. ಹಲೋ, ತಾತ ಬದುಕಿದ್ದಾರೆ, ತಾತನ ತರನೇ ಮಗು ಇದೆ ಅಂದ್ರೆ ತಾತ ಹೋದ್ಮೇಲೆ ತಾನೇ ಇರ್ಬೇಕು? ನೋಡಿ ನಮ್ ಲಾಜಿಕ್ ಇದು ಹಾಗಿಲ್ಲ. ಆತ್ಮಕ್ಕೆ ಚೈತನ್ಯಕ್ಕೆ ತಾನು ಬದುಕಿರುವಾಗಲೇ ಸತ್ತಂತೆಯೋ ಸತ್ತ ಮೇಲೂ ಇರುವಂತೆ ಇರುವ ಶಕ್ತಿ ಇದೆ. ಯಾಕೆ ಅದು ಸರ್ವಜ್ಞ ಸರ್ವಶಕ್ತ. ಅರ್ಥ ಆಯ್ತಲ್ಲ? ಎಲ್ಲರೂ ಹೇಳ್ತಾರಲ್ಲೋ ಪುಟ್ಟ ನೀನ್ ನಂತರ ಇದೆಯಂತೆ ಅಂತ ತಾತ ಮೊಮ್ಮಗ ಹೇಳಿದ್ರೆ ಮೊಮ್ಮಗ ನಗುತ್ತೆ, ನೀ ಸತ್ತೇ ಇಲ್ಲ ಆಗ್ಲಿ ನಾನೇ ಹುಟ್ಬಿಟ್ಟು ನಂತರ ನೀ ಆಗಿ ಹುಟ್ಬಿಡ್ತೀಯಾ, ಶರೀರದಿಂದ ಮಾತಾಡ್ತಾ ಇರ್ತೀವಿ ಹೌದಲ್ವಾ? ಸೊ ಹಾಗೆ ನಾವು ನೋಡಿ, ಯಾವ್ದಾದ್ರು ಒಂದು ಮರದ ಕೊಂಬೆಯನ್ನು ಕರೆದು ಬಿಟ್ಟರೆ ಮರವನ್ನು ನಾಶ ಮಾಡಿದಂತಾಯಿತೆ? ಇಲ್ಲ. ಬುಡವನ್ನು ಕತ್ತರಿಸಿದರೂ ಮಳೆಗಾಲದ ಮೇಲೆ ಚಿಗುರುವುದನ್ನು ನೀವು ನೋಡಿದ್ದೀರಿ ಹೌದಲ್ವಾ? ಬೇರು ಸಮೇತ ಕಿತ್ತಾಕಬೇಕು. ಹಾಗೆ ಕಿತ್ತಾಕಿದಾಗಲೂ ಅದರಂತೆ ಇರುವ ಮರಗಳು ಗಿಡಗಳು ಸಸಿಗಳನ್ನು ಜಗತ್ತಿನಲ್ಲಿ ನಾಶ ಮಾಡೋಕ್ಕಾಗದೇ ಇಲ್ಲ, ಇದ್ದೇ ಇರುತ್ತೆ ಹೌದಲ್ವಾ? ಯಾವಾಗಲೂ ಇದ್ದೇ ಬೀಜ ರೂಪದಲ್ಲಿ ಅಂತಂದ್ರೆ ಅರ್ಥ ಅವ್ಯಕ್ತ ರೂಪದಲ್ಲಿ, ವ್ಯಕ್ತ ರೂಪದಲ್ಲಿ ಅಂದ್ರೆ ಗಿಡ ರೂಪದಲ್ಲಿ ಪ್ರಾಕಟ್ಯ ರೂಪದಲ್ಲಿ ಅಷ್ಟೇ. ಎಲ್ಲ ಇದನ್ನ ಬರೀ ಗಿಡ ಮರಗಳಲ್ಲಿ ಸೀಮಿತ ಆಗಬಾರ್ದು. ಎಲ್ಲ ಚೈತನ್ಯದ ಪ್ರಾಕಟ್ಯವು ಶರೀರದೊಂದಿಗೆ ನಾಮರೂಪಗಳೊಂದಿಗೆ ಆಗುವಾಗ ಇದನ್ನ ಜಗತ್ತು ಎಂದು ಕರೆಯುತ್ತಾರೆ. ನಮ್ಗೇನಂದ್ರೆ ನಮ್ಮ ಈ ಶರೀರದಲ್ಲಿ ನಾವಿರುವ ಎಷ್ಟು ವರ್ಷಗಳ ಕಾಲ ಎಷ್ಟು ಗಂಟೆಗಳ ಕಾಲ ಇರ್ತೀವೋ ಮತ್ತು ಆ ಶರೀರದಲ್ಲಿ ಇರುವ ಬುದ್ಧಿಯು ಅಲ್ಪವಾಗೋ ಎಷ್ಟು ಇರುತ್ತೋ ಅಷ್ಟು ಮಾತ್ರವೇ ನಮಗೆ ಈ ಲೋಕದ ಪರಿಚಯವಾಗುತ್ತದೆ. ಅಲೋಕವಾಗಿರುವ ಅಲೌಕಿಕವಾಗಿರುವ ಪಾರಮಾರ್ಥಿಕವಾಗಿರುವ ವಿಚಾರ ನಮಗೆ ಅನುಭವಕ್ಕೆ ಬರೋದಿಲ್ಲ. ಹಾಗೆ ಬರಬೇಕಾದ್ರೆ ಮಧ್ಯದಲ್ಲಿರುವ ಯೋಗ ಭಾವದಲ್ಲಿರುವ ಮಾನವ ಶರೀರವೇ, ಮಾನವ ಜನ್ಮವೇ, ಮಾನವ ಬುದ್ಧಿಯೇ ಸೂಕ್ಷ್ಮಿಯಾಗಬೇಕು ಹೌದಲ್ವ? ಅದರ್ಥ ಏನು? ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಭಗವದ್ಗೀತೆ. ಇದು ಬುದ್ಧಿಯಿಂದಲೇ ಗ್ರಾಹ್ಯವಾಗಬೇಕು, ಆದರೆ ಬುದ್ಧಿಯು ಇಂದ್ರಿಯಗಳಿಗೆ ಅತೀತವಾಗಿರಬೇಕು ಹೌದಲ್ವ? ಅಂದ್ರೆ ಏನಾಗಬೇಕು? ಸೂಕ್ಷ್ಮವಾಗಬೇಕು. ಇದು ಹೀಗಲ್ಲ, ಅದಕ್ಕೋಸ್ಕರ ಪೂರಕವಾಗಿರುವಂತೆ ಈ ಉಪನಿಷತ್ತು ನಮಗೆ ಈ ಮಂತ್ರವನ್ನು ಹೇಳುತ್ತದೆ. ಹೇ ಅಮೃತಾತ್ಮರೇ, ನೋಡಿ, ಎಂದೆಂದಿಗೂ ಅಮೃತವಾಗಿರುವ ಪರಮ ಚೈತನ್ಯಕ್ಕೆ ಎಂದೆಂದಿಗೂ ಯಾವಾಗಲೂ ಒಂದು ಪ್ರಯಾಣ, ನಿಂತ ಬಸ್ ಸ್ಟಾಪೋ ಹತ್ತಿದ ಬಸ್ಸೋ ಎಂದಿಗೂ ನಾನು ನನ್ನದು ಆಗಲಾರದು ಎಂಬ ತಿಳುವಳಿಕೆ ಬರಲಿ ಅಂತ ಇದರ್ಥ. ಗೊತ್ತಾರೆ, ನಾನು ನಿಂತ ಬಸ್ ಸ್ಟಾಪೋ ನನ್ನದು ಅಂತಾಗಲಿ, ನಾನು ಹತ್ತಿದ ಬಸ್ಸೇ ನಾನು ಎಂದಾಗಲಿ, ಎಂದಿಗೂ ಅದರಂತೆಯೇ ಈ ಶರೀರವು, ಜನ್ಮವು, ಸಂಸಾರವು, ಕುಲವು, ನೀತಿಯು, ಜಾತಿಯು, ಎಲ್ಲ ಲಿಂಗ ಎಲ್ಲವೂ ಅಷ್ಟೆ. ನಾನು ಅನ್ಕೋತಾ ಇರೋದು ಅದು ಇಲ್ಲೋ, ಹೆಣ್ಣು ಹೆಣ್ಣು ಕೀಳು ಗಂಡು ಮಹಾ ಇದು ಇದೆಲ್ಲ ನಾವೆಲ್ಲ ಅನ್ಕೋತಾ ಇದ್ದೋ, ಇದೆಲ್ಲವೂ ಕೂಡ ಬುದ್ಧಿಮತ್ತೆಯಲ್ಲಾಗುವ ಅಭಿಪ್ರಾಯದ ಪಲ್ಲಟಗಳು ನೋಡು ಅದಲ್ವ? ಅಂದ್ರೆ ಇನ್ನು ಮುಂದಕ್ಕೆ ಹೋಗ್ತಾ, ಈಗಲೇ ನಾನು ಮಾತಾಡಬಾರ್ದು, ಆದ್ರೆ ನೀವು ಬೇಕಷ್ಟು ಕಡೆ ಕೇಳಿರೋದ್ರಿಂದ ಮುಂದೆ ಆಡಬೇಕಾದ್ದನ್ನು ಒಂದು ಮಾತು ಇವಾಗ ಹೇಳಿರ್ತೀನಿ. ಈ ಜಗತ್ತಿನ ಎಲ್ಲ ಅಭಿಪ್ರಾಯಗಳು ತಪ್ಪು ತಿಳುವಳಿಕೆಗಳು ಮಾತ್ರ, ಸಿದ್ಧಾಂತ ಇದು. ಈ ಜಗತ್ತಿನ ಅಭಿಪ್ರಾಯಗಳು ಎಂದೆಂದಿಗೂ ತಪ್ಪು ತಿಳುವಳಿಕೆಯೇ ಅದಲ್ವಾ? ಹಾಗಾದ್ರೆ ನಮಗೆ ಜ್ಞಾನ ಬಂತು, ಜ್ಞಾನ ಬಂತು ಅಂದ್ರೆ ಏನಾಯ್ತು? ತಪ್ಪು ತಿಳುವಳಿಕೆಯು ತಪ್ಪು ತಿಳುವಳಿಕೆ ಎಂದು ಗೊತ್ತಾಯಿತು. ಸರಿಯಾದ ಗೊತ್ತಾಯ್ತು ಅಂತಲ್ಲ ಅರ್ಥ, ಇದು ತಪ್ಪು ತಿಳುವಳಿಕೆ ನನಗೆ ಗೊತ್ತಾಯ್ತು ಹೌದಲ್ವಾ? ಆದ್ದರಿಂದಲೇ ನಮಗೆ ಕಾಮವೋ, ಕ್ರೋಧವೋ, ಲೋಭವೋ, ಮೋಹವೋ, ಹೆಣ್ಣಿನ ಗಂಡಿನ ಸೆಳೆತವೋ, ಪುತ್ರ ವ್ಯಾಮೋಹವೋ, ಭ್ರಾತೃ ಪ್ರೇಮವೋ, ಇದೆಲ್ಲ ನಮಗೆ ಬಹುವಾಗಿ ಕಾಡಿ ದೊಡ್ಡ ಬೆಟ್ಟದಂತೆ ಕಾಡುತ್ತದೆ, ಕರ್ಮದಂತೆ ಕಾಣುತ್ತದೆ ಹೌದಲ್ವಾ? ಇದರಲ್ಲಿ ಭಕ್ತಿಯು ಸೇರ್ಕೊಂಬಿಟ್ಟಿದೆ. ಎಲ್ಲ ಬೇರೆ ಬೇರೆ ದೇವರುಗಳನ್ನು ಪ್ರಾರ್ಥಿಸ್ಕೊಳ್ಳೋದು ಹೀಗಾಗ ಇದೆಲ್ಲವೂ ಕೂಡ ಅಭಿಪ್ರಾಯಗಳಲ್ಲಿ ಬಂದಿರುವುದು ಮಾತ್ರ, ಎಂದಿಗೂ ಸಾರ್ವತ್ರಿಕವಲ್ಲ, ಸಾರ್ವಜನಿಕವಲ್ಲ. ಯೋಚನೆ ಮಾಡಿ ನೋಡಿ, ನಮ್ಮಲ್ಲಿ ಇರತಕ್ಕಂಥ ಯಾವುದು ಉಪಾಸನಾ ಕಾಂಡದ ಪ್ರತಿಯೊಂದು ಮಂತ್ರಗಳು, ತಂತ್ರಗಳು, ಉಪಾಸನೆಗಳು, ನಿವೇದನೆಗಳು, ನೈವೇದ್ಯಗಳು, ಮಂತ್ರಗಳು, ಈ ಎಲ್ಲವೂ ಇದೆಯಲ್ಲ, ಇದು ಸಾರ್ವತ್ರಿಕವ ಸಾರ್ವಜನಿಕವ? ಅದು ಮಾಡಬಾರ್ದು ಅಂತಲ್ಲ, ಅದನ್ನು ಪಕ್ಕಕ್ಕಿಟ್ಟು ಯೋಚಿಸಬೇಕಾದಂಥ ಬಹುದೊಡ್ಡದಾದಂಥ ಪರಮಾರ್ಥದ ವಿಚಾರ ಉಪನಿಷತ್ತಿನ ವಿಚಾರ. ಅದಕ್ಕೆ ಇದನ್ನು ಬಹಿರಂಗವಾಗಿ ಹೇಳೋದು, ಏನೇನೋ ಮಾತಾಡೋ, ತುಂಬ ತುಂಬ ಏನೇನು ತಿಳ್ಕೊಳ್ಳೋದು ಮಾಡೋ, ಇದಕ್ಕೆ ಇರುವುದೇ ಒಂದೇ ದಾರಿ ಅದಲ್ವಾ? ಈ ದಾರಿಯಲ್ಲಿ ತುಂಬ ಜನ ಎಕ್ಸ್ಪ್ಲೇನ್ ಮಾಡುವಾಗ ಬೇರೆ ಬೇರೆ ಕಡೆ ನೀವು ಕೇಳ್ತೀರಿ, ಇದಕ್ಕೆ ಆ ಕಡೆ ಈ ಕಡೆ ಸಂಸಾರ ಇದೆ ಬಂದಿರುತ್ತೆ ಎಲ್ಲ, ಅದರಿಂದ ಕತ್ತರಿಸ್ಕೊಂಡು ಕತ್ತರಿಸ್ಕೊಂಡು ಹೋಗ್ಬೇಕು. ಹಾ, ಇದು ಏಕದಾರಿ ಅಂತ ನಿಮ್ಗೆ ಹೇಳ್ತಾ ಇರೋದು ಏನಂದ್ರೆ, ಇಲ್ಲಿ ಬೇಲಿಯೇ ಇಲ್ಲ ನೋಡಿ, ಇದು ಬಯಲಲ್ಲ ನೋಡಿ, ಬಯಲಿಗೂ ಬಯಲಾದ ನಿರ್ವಾಣ ಭಾವಸ್ಥಿತಿ. ಇದು ಬಹಳ ಅರ್ಥ ಆಗಬೇಕಾದ್ರೆ ಅಥವಾ ಅದ್ರಲ್ಲಿ ನಿಂತು ಬಿಡಬೇಕಾದ್ರೆ ಬಹಳ ಕಷ್ಟ ಇದೆ.
ನಿಲ್ಬೇಕು ಅಂತನಲ್ಲ, ಅದರ ಪರಿಚಯ ಆಗ್ಬೇಕಾದ್ರೆ ಇದೆಲ್ಲವನ್ನು ನಾವು ಮೊದಲು ಅಲ್ಲಗಳಿಬೇಕು. ನಾನು ಇದಲ್ಲ ಅಂತ ನನಗೆ ಮೊದಲು ಗೊತ್ತಾದರೆ ಇನ್ನೇನು ನಾವು ಮಾಡಬೇಕಾಗಿಲ್ಲ. ನಾನು ಅಂದ್ಕೊಂಡಿರೋದು ನನ್ನ ಅನುಭವದಲ್ಲಿ ನಮಗಾಗಿರೋ ಉಪದೇಶದಲ್ಲಿ ಗುರು ಪರಂಪರೆಯಲ್ಲಿ ಏನಪ್ಪ ಅಂದರೆ ನಮಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತದೋ ಇಲ್ಲವೋ ಬೇರೆ ವಿಚಾರ, ಈ ಮಾನವ ಜನ್ಮದಲ್ಲಿ ಹೌದಲ್ವೋ. ಆದರೆ ಇಲ್ಲಿ ಅನಾತ್ಮವಾದದ್ದರ ಪರಿಚಯ ಖಂಡಿತ ನಮಗಾಗಿ ಬಿಡುತ್ತದೆ. ಅದಕ್ಕಾಗಿ ಕೊರಗುವ ಮರುಗುವ ಬಯಸುವ ಶೋಕ ಪಡುವ ಯಾವುದೇ ವಿಚಾರ ಇರುವುದಿಲ್ಲ. ಅಷ್ಟಾದರೆ ಆದ್ಯಂತಿಕ ದುಃಖ ನಿವೃತ್ತಿಯ ಅನುಭವ ನಿಮಗಾಗುತ್ತದೆ. ಹಾಗೆ ಆದ್ಯಂತಿಕ ದುಃಖ ನಿವೃತ್ತಿಯ ಅನುಭವ ಆಗಬೇಕಾದರೆ ಯಾವ ಸ್ಥಿತಿಯಲ್ಲಿ ನೀವು ಇರುತ್ತೀರೋ ಅದೇ ಮೂರನೇ ಜನ್ಮ. ನಿಧಾನ ಕರಗಿಸ್ಕೊಳ್ಬೇಕಾದ್ರೆ ಒಂದು ನಿಮಿಷ ಬಿಟ್ಟು ಮಾತಾಡ್ತೀನಿ ಆಯ್ತಲ್ಲ. ಈಗ ನಮಗೆ ಈಗ ಏನಂದ್ರೆ ಇಲ್ಲಿ ಅಯ್ಯೋ ಮಗಳು ಅಲ್ಲೆಲ್ಲೋ ಇದ್ದಾಳೆ, ಮಗ ಅಲ್ಲೆಲ್ಲೋ ಇದ್ದಾನೆ, ಆಮೇಲೆ ಹೆಂಡತಿ ಹೊಟ್ಟೋದ್ಲೋ ಅಥವಾ ಗಂಡ ಹೊಟ್ಟೋದ ಏನು ಮಾಡೋದು, ನಾನು ಇನ್ನೂ ತೀರ್ಥಯಾತ್ರೆ ಎಷ್ಟಕ್ಕೆ ಹೋಗ್ಬೇಕೋ ಏನೋ, ಇದೆಲ್ಲ ಯಾವುದೂ ನಿಜವಾಗಲೂ ಪರಮಾರ್ಥದಲ್ಲಿ ಇಲ್ಲೇ ಇಲ್ಲ. ಅದು ಯಾಕೆ ಪರಮಾರ್ಥ ಎಂದರೆ ನೋಡಿ, ಅದಕ್ಕೂ ಹೇಳ್ಬಿಟ್ಟಿರ್ತೀನಿ ಈಗಲೇ. ಯಾವುದು ಪರಮಾರ್ಥವೋ ಅದಕ್ಕೆ ಶ್ರೇಷ್ಠತೆಯಾಗಲಿ ಕನಿಷ್ಠತೆಯಾಗಲಿ ಅರ್ಥ ಅನ್ನುವ ಪದವಾಗಲಿ ಇರುವುದೇ ಇಲ್ಲ. ಅದು ಪರಮಾರ್ಥ. ಪರಮಾರ್ಥ ಅಂತ ಹೇಳಿರೋ ಬೋಧನೆಗೆ ಮಾತ್ರ ಇರುವ ಪದ ಬಳಸಿರೋದು ಹೌದಲ್ವ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದು ಲಕ್ಷಣಗಳು ಬ್ರಹ್ಮದ್ದು ಅಂತ ಹೇಳ್ತಾರೆ. ಅದಕ್ಕೆ ಬೋಧನೆಗಾಗಿ ಮಾತ್ರ ಹೀಗೆ ಅರ್ಥ ಮಾಡಿಕೊಂಬೋಗು ಅಂತ ಹೇಳೋದಕ್ಕೋಸ್ಕರವೂ ಆಗಲಿ ಹೌದಲ್ವ. ಹಾಗಾದ್ರೆ ಏನು ಹೇಳಬೇಕು, ಆ ನಾನು ಆ ಪರಬ್ರಹ್ಮ ವಸ್ತುವು ಆ ಪರಮಾರ್ಥವು ಸತ್ಯಕ್ಕಿಂತ ಮೇಲಿನದು ಹೌದಲ್ವ, ಜ್ಞಾನಕ್ಕಿಂತ ಮೇಲಿನದು, ಅಖಂಡಕ್ಕಿಂತ ಮೇಲಿನದು, ಬ್ರಹ್ಮಕ್ಕಿಂತಲೂ ಬ್ರಹ್ಮವಾಗಿರುವುದು ಅಂತ ಅರ್ಥೈಸಬೇಕು. ಆವಾಗ ಅದೇನಾಗಿರುತ್ತೆ, ಏಕವಾಗಿರುತ್ತದೆ. ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನು ಅಂತ ಆಗಂದ ತಕ್ಷಣ ಈ ಹುಟ್ಟು ಸಾವುಗಳು ಏನಾಗುತ್ತೆ, ಏ ತದ್ವೈತತೆ. ನೀವೇನೇನು ನೋಡ್ತೀರೋ ಪದಾರ್ಥವಾಗಲಿ ಪರಮಾರ್ಥಕ್ಕೆ ಹೋಗಬೇಕಾದರೆ ಪದಾರ್ಥ ವಸ್ತು ವ್ಯಕ್ತಿ ವಿಚಾರಗಳಲ್ಲಿರುವ ನಾಮರೂಪಗಳನ್ನು ನಿರ್ಣಾಯಕವಾಗಿ ಪಕ್ಕದಲ್ಲಿಡಬೇಕು. ಏಕೆಂದರೆ ಅದೆಲ್ಲ ಹುಟ್ಟಿದ ಮೇಲೆ ಅದಕ್ಕೆ ಬಂದಿರುವುದು ನಾಮರೂಪಗಳು. ಮೊದಲದೇ ಅದಕ್ಕೂ ನಾಮರೂಪಗಳಿರುವುದಿಲ್ಲ ಗೊತ್ತಾನೆ. ಈ ನಾನು ನಾನು ಅನ್ನೋ ಶರೀರಕ್ಕೂ ತದನಂತರ ನಾಮಕರಣ ಮಾಡ್ಯಾರು ಯಾರೋ, ನಾನೇ ಹೆಸರಿಟ್ಕೊಂಬಂದೇನಾ ಇಲ್ಲ. ನಾನು ಅನ್ನುವುದಕ್ಕೆ ನನಗೆ ತಿಳುವಳಿಕೆ ಬರುವುದಕ್ಕೆ ಬೇಕಾದ ಬೋಧನಾ ಕ್ರಮವನ್ನು ಭಾರತೀಯ ಸಂಹಿತೆ ಎತ್ತಿಕೊಟ್ಟಿದೆ. ಅದು ಕಾರಣದಿಂದ ಇದು ವಂದನೀಯ, ಅದು ಕಾರಣದಿಂದ ಇದು ಮೂಲ, ಅದು ಕಾರಣದಿಂದ ಇದು ಇರತಕ್ಕಂಥ ನಾವು ಭಾರತ ಅನ್ನೋದು ಗುರುವಿನ ಜಾಗದಲ್ಲಿ ನಿಂತಿದೆ. ಯೋಗಕ್ಕಾಗಲಿ ಭಕ್ತಿಗಾಗಲಿ ಜ್ಞಾನಕ್ಕಾಗಲಿ ಗುರುವಿನ ಸ್ಥಾನದಲ್ಲಿ ನಿಂತಿರತಕ್ಕಂಥ ಭಾರತ ದರ್ಶನ, ಭಾರತೀಯರು ನಾವೇ ಧನ್ಯರು, ಬೇರೆ ಎಲ್ಲೂ ಇಲ್ಲ. ಇದು ನೀವು ಬೇರೆ ಯಾವ್ದಾದ್ರು ಗ್ರಂಥ ಓದಿ ನಿಮಗೆ ಸಿಗೋದಿಲ್ಲ. ಸೊ ಇದು ಎಲ್ಲವನ್ನ ಒಂದಾಗಿಸಿ ಬಿಡುವ ನೋಡಿ. ಇಲ್ಲಿ ನಿಜವಾಗಲೂ ಯಾವುದೇ ತರತಮ ಭಾವ ಇಲ್ಲ, ಯಾವುದೇ ಕ್ರಾಂತಿ ಶಾಂತಿಗಳ ಮಾತಿಲ್ಲ. ಉಪಾಸನೆಯಲ್ಲಿ ಶಾಂತಿ ಶಾಂತಿಯನ್ನು ಬರುವ ಮಂತ್ರವೂ ಕೂಡ ಎಷ್ಟು ಸತಿ ಹೇಳಿದಾರೋ ಜಗತ್ತಿನಲ್ಲಿ. ನೀವೆಲ್ಲ ಯೋಚನೆ ಮಾಡಿ, ಇಂದಿನ ನಿಮ್ಮ ಚರಿತ್ರೆ, ಈಗ ನಾವಿರುವ ಈ ಜಗತ್ತಿನ ಅಂದರೆ ಎಲ್ಲ ದೇಶಗಳ ಚರಿತ್ರೆಯ ಒಟ್ಟಿಗೆ ಹಿಡಿದು ನೋಡಿ, ಶಾಂತಿ 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 ಅಂದರೆ ಎಷ್ಟೊಂದು ಯುದ್ಧಗಳನ್ನು ಮಾಡಿದ್ದೇವೆ ಶಾಂತಿಗೋಸ್ಕರವಾಗಿ ಹೌದಲ್ವಾ. ಈಗಲೂ ಮಾಡುತ್ತಿದ್ದೇವೆ, ಯೋಗವನ್ನು ಮಾಡುತ್ತಿದ್ದೇವೆ, ಭಕ್ತಿಯನ್ನು ಮಾಡುತ್ತಿದ್ದೇವೆ. ಒಂದು ತಿಳಿದುಕೊಳ್ಳಿ ಅಮೃತಾತ್ಮರೇ, ಇದಾವುದರಿಂದಲೋ ಶಾಂತಿ? ಏಕೆಂದರೆ ಅಲ್ಲಿ ಶಾಂತಿ ಇಲ್ಲ. ಶಾಂತಿ ಇರುವುದು ಒಳಗಡೆ ಮಾತ್ರ, ಕೇವಲ ಪ್ರಜ್ಞೆಯಲ್ಲಿ ಮಾತ್ರ. ಇದು ನಾನು ಹೇಳಿರೋದಲ್ಲ, ಇದು ಎಲ್ಲ ಕಾಲಕ್ಕೂ ಸತ್ಯವಾಗಿರತಕ್ಕಂಥ ಏಕಮಂತ್ರ. ಅದಕ್ಕೋಸ್ಕರ ನಮ್ಮಲ್ಲಿ ಯಜ್ಞ ಯಾಗ ಏನಾದ್ರು ಮಾಡಲಿ ಅದು ನಿರ್ದೇಶಿಸುತ್ತದೆ ಶಾಂತಿ 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 ಹೌದಲ್ವಾ. ಸೊ ಈ ಶಾಂತಿ ಅನ್ನುವುದು ಮೂಲ ಮಂತ್ರವಾಗಿ ಬಿಟ್ಟಿದೆ. ಆದರೆ ಮೂಲ ಮಂತ್ರಕ್ಕೂ ಮೊದಲು ಇರುವುದು ಯಾವುದೋ ಅದೇ ಶಾಂತಿ ರೂಪದಲ್ಲಿರುತ್ತದೆ. ಹಾಗೆ ನಾವು ನೋಡಬೇಕು, ಜ್ಞಾನ ರೂಪದ, ಸತ್ಯ ರೂಪದ, ಬ್ರಹ್ಮರೂಪದ, ಅಖಿಲ ಅಂಡಕೋಟಿ ಬ್ರಹ್ಮಾಂಡದ ಸೃಷ್ಟಿ ರೂಪದ, ಸ್ಥಿತಿ ರೂಪದ, ನಿಮ್ಮ ರೂಪದ, ಈ ರೂಪದ, ಈ ರೂಪದ ಅಂತ ನಾನು ಮಾತಾಡ್ತಾ ಇರೋದೆಲ್ಲ ಯಾವ ಒಂದನ್ನು ಕುರಿತು ಹೇಳ್ತಾ ಇರೋದು, ಇದೆಲ್ಲವೂ ಅದರ ನಾನಾ ರೂಪಗಳು ನಾಮಗಳು. ಸೊ ಏಕವಾಗಿರೋ ಅದಕ್ಕೆ ಒಂದೇ ನಾಮಕರಣವನ್ನು ಒಂದೇ ರೂಪವನ್ನು ಎಂದಿಗೂ ಕೊಡಲಾಗುವುದಿಲ್ಲ ಹೌದಲ್ವಾ. ಯೋಚನೆ ಮಾಡಿ, ನಾವು ಅಂದ್ಕೊಂಡಿರೋದಷ್ಟೇ, ಏನಪ್ಪ ಗಣೇಶನ್ ತರಬೇಕು ಈ ಸತಿ ಏನು ಮಾಡೋಣ ನೋಡಿ, ತೊಗೊಂಬರಕ್ಕೆ ಹೋಗಿ ಬೇಡ ಅನ್ನಲ್ಲ, ನಾವು ಸ್ಮಾರ್ತರು ವಿಭೂತಿ ಇಟ್ಕೊಂಡಿರೋ ಗಣೇಶನ್ನ ತರಬೇಕು. ಜನವಾರ ನೋಡಿ, ಆಮೇಲೆ ಬಲಮುರಿ ಆಗಿರಬೇಕು. ಸುಮ್ಮನೆ ಉಪನಿಷತ್ತಿಗೆ ಬಂದ್ಬಿಟ್ರೆ ನೀವು ಇದೆಲ್ಲ ಒಂಥರ ಮಜಾ ಸಿಗುತ್ತೆ ಹಬ್ಬಕ್ಕೆ ಹರಿದನ ಮಾಡೋಕ್ಕೆ ಅಲ್ವಾ. ನಿಮಗೆ ಕ್ಷಾತ್ರಗಳು ಕಾಡುವುದಿಲ್ಲ, ಯಾಕೆ ಶಾಸ್ತ್ರ ವಾಸನ ತೆಗ್ತ ಅದು ಯಾಕೆ ಉಸ್ ಮಾಡಿದ್ರು, ಅದೇ ಎಂಟರ್ಟೈನ್ಮೆಂಟ್ ರೋಲ್. ನಮ್ಮ ಭಾರತೀಯ ದರ್ಶನದಲ್ಲಿ ಇರುವಂಥ ಎಂಟರ್ಟೈನ್ಮೆಂಟ್ ಇನ್ನೆಲ್ಲೂ ಇಲ್ಲ. ಎಂಟ್ಯಾಂಗಲ್ಮೆಂಟ್ ಇರಬಾರ್ದು, ತತ್ವ ಗೊತ್ತಿರಬೇಕು. ಯು ವಿಲ್ ಎಂಜಾಯ್ ದಿ ಫೆಸ್ಟಿವಲ್ ಮೋರ್ ದೆನ್ ಎನಿಬಡಿ ಎಲ್ಸ್ ಆನ್ ದಿಸ್ ಅರ್ತ್ ಅಲ್ವಾ. ಅದೊಂದು ಉತ್ಸವ, ಅದೊಂದು ಉಲ್ಲಾಸ.
ಹೇಗಿರುತ್ತದು? ಹುಡುಗರೆಲ್ಲ ಸೇರಿರ್ತಾರೆ, ಎಲ್ಲಾನು ಮಾಡೋ, ಅಯ್ಯೋ ಅದು ಮುಟ್ಬಾರ್ದೆ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬಡಿ ಪಂಚೆ ಹೊಡ್ತಿರ್ತೀರಾ, ತಾತ ತಾತ ನಾನು ಚೊಕ್ಲಿ ಮುಟ್ತೇನೆ, ಮುಟ್ಬೇಡ ಅಂತ ತಾತ. ಯಾಕೆ? ತಾತಂಗ ಜ್ಞಾನ, ಆ ಮಗುಗೆ ಅಟ್ಲೀಸ್ಟ್ ಜ್ಞಾನ ಇದೆ ಚಕ್ಲಿ ತಿನ್ಬೋದು ಅಂತ, ತಾತಂಗ ಅದು ಇಲ್ಲ. ಎಷ್ಟು ಮನೋರಂಜನೆ ಅಲ್ವಾ? ಹೀಗೆ ನಮ್ಮ ಮನಸ್ಸನ್ನು ರಂಜಿಸಬೇಕಾದರೆ ಮನಸ್ಸು ರಂಜಿಸುವ ಅವಸ್ಥೆಯಲ್ಲಿರಬೇಕು. ಹಾಗೆ ಮನಸ್ಸು ರಂಜಿಸುವ ಅವಸ್ಥೆಯಲ್ಲಿ ಇರಬೇಕಾದ್ರೆ ಅದಕ್ಕೆ ಯಾವುದೇ ಕಟ್ಟುಪಾಡುಗಳು ಇರಬಾರದು. ಕಟ್ಟುಪಾಡುಗಳಿಂದಲೇ ಇದು ಇರೋದು, ಅವಸ್ಥೆ ಆಗಿರೋದು, ಬೇರೇನಲ್ಲ. ಏನೋ ಬಂಧನ, ಏನೋ ಇದು ಬೇಕು ಅಂತ ಆಸೆ ಹೇಳ್ಕೊಳ್ಳೋ ಕಾಲ, ಯಾರು ಹೇಳೋದು ಏನು ಮಾಡೋದು ಗೊತ್ತಾಗಲ್ಲ. ಇರೋದು ನಮಗಾಗಲ್ಲ, ಇಲ್ಲದೆ ಬೇಕು ಅನ್ಸೋದು ನಮ್ಮ ಹತ್ರ ಇಲ್ಲ, ದೂರ ಇದೆ, ಕಾಲಲ್ಲ. ಗಂಧರ್ವ ನಗರಿ ಅಲ್ವಾ, ಗಂಧರ್ವ ನಗರಿ. ಆಮೇಲೆ ಗಗನ ಕುಸುಮ ಎಲ್ಲಿದೆ ಅದು? ಗಗನ ಕುಸುಮ ಅನ್ನೋದು ಇಲ್ವೇ ಇಲ್ವಲ್ಲ, ಆದ್ರೆ ಅದು ನಮ್ಮಲ್ಲಿದೆ, ಅಭಿಪ್ರಾಯ ಇದೆ. ಅದಕ್ಕೋಸ್ಕರನೇ ಆ ಜಗತ್ತಿನ ಅಭಿಪ್ರಾಯಗಳೆಲ್ಲವೂ ತಪ್ಪು ತಿಳುವಳಿಕೆ. ಈಗ ನಮ್ಗಾಗಬೇಕಾದ ತಪ್ಪು ತಿಳುವಳಿಕೆ, ಸರಿಯಾದ ತಿಳ್ಕೊತೀವಂತಲ್ಲ, ಸರಿಯಾದ್ದನ್ನ ತಿಳ್ಕೊಳಕ್ ಆಗಲ್ಲ. ಯಾಕಾಗಲ್ಲ? ಇದಮಿತ್ತಮ್ ಎಂದು ಹೇಳಲು ಬರುವುದಿಲ್ಲ. ಹಾಗಾದ್ರೆ ಏನ್ ತಿಳ್ಕೊಬೇಕು? ಈ ತಪ್ಪು ಇದೆಯಲ್ಲ, ಇದು ನನ್ನ ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆಯಲ್ಲಿ ಪ್ರಥಮವಾಗಿರುವ ತಪ್ಪು ತಿಳುವಳಿಕೆಯನ್ನು ಹೋಗಿಲಾಡಿಸಿಕೊಳ್ಳುವುದು ಶರೀರದಿಂದಲೇ. ಇದು ನಾನು, ಇದು ನನ್ನದು ಅಂತ ಇದನ್ನ, ಇದು ಮೊದಲ ತಪ್ಪು ತಿಳುವಳಿಕೆ, ಇದು ಮೂಲ ಧಾತು. ಇದರಿಂದಲೇ ಮಿಕ್ಕಿದೆಲ್ಲ ಅನಾಹುತ ಅನರ್ಥ ಉಂಟಾಗೋದು, ಪುನರ್ಜನ್ಮ ಉಂಟಾಗೋದು ಇದರಿಂದಲೇ. ಅದರಿಂದ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ಮುಂದಕ್ಕೆ ಕೇಳಿ, ಇನ್ನೇನು ಸಂಶಯ ಉಂಟಾಗುತ್ತೆ, ಹುಟ್ಟಾಕಿ ಉತ್ತರ ಹೇಳೋಣ. ಭಾಷ್ಯಾರ್ಥ: ಈ ತಂದೆಯು ಆ ಈ ಪುತ್ರರೂಪನಾದ ಆತ್ಮನು ಪುಣ್ಯವಾದ ಕರ್ಮಗಳಿಗಾಗಿ, ಎಂದರೆ ಶಾಸ್ತ್ರೋಕ್ತವಾದ ಕರ್ಮಗಳಿಗಾಗಿ, ಕರ್ಮಗಳನ್ನು ಮಾಡುವುದಕ್ಕಾಗಿ ತಂದೆಯ ಸ್ಥಾನದಲ್ಲಿ ಪ್ರತಿಧೀಯತೆ ಪ್ರತಿನಿಧಿಯಾಗಿ ಮಾಡಲ್ಪಡುವುದು. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಅಭಿಪ್ರಾಯವನ್ನು ತಾಳಬೇಡಿ. ಯಾಕೆ? ಅಭಿಪ್ರಾಯವು ತಪ್ಪು ತಿಳುವಳಿಕೆ ಏನಿದೆ. ಹಾಗೆ ತಂದೆಯ ಪ್ರತಿನಿಧಿಯಾಗಿ ನೋಡಿ, ಈ ಲೌಕಿಕದಲ್ಲೂ ಕೂಡ ಏನು, ತಾತನ ಆಸ್ತಿ ತಂದೆ ಬರುತ್ತೆ, ತಂದೆ ಆಸ್ತಿ ಬರುತ್ತೆ. ಅದೃಷ್ಟ ಇದ್ರೆ ಮಾವನ ಆಸ್ತಿನೂ ಬರುತ್ತೆ, ಹೌದಲ್ವಾ? ಆದ್ರೆ ಅದೆಲ್ಲ ಅದೃಷ್ಟ ಇದ್ರೆ ಅಂತ ಮಾತಾಡ್ತೀವಲ್ಲ, ಅದೃಷ್ಟದ್ದೇ ಒಂದಿವಸ ಮಾತಾಡ್ತೀನಿ, ಯಾರು ಜ್ಞಾಪಿಸಿ. ಅದೃಷ್ಟ ಅಂದ್ರೆ ಏನು ಅಂತ ಮಾತಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾ, ಹೌದು ಇದೇ ಅದೃಷ್ಟ, ನಾವು ಅನ್ಕೊಂಡಿದ್ದು ಬೇರೆ ಅಂತ ಅವತ್ತು ಹೇಳ್ತೀರ. ಅಥವಾ ಹೇಳದೇ ಇದ್ರೆ ಒಳಗೆ ಅನ್ಕೋತೀರಾ, ಅಯ್ಯೋ ಅನ್ಕೊಂಡ್ಬಿಟ್ಟಿದೆ ಅಂತ. ಆ ಥರ ಅದು ಮಜಾ ಬರುತ್ತೆ ಅಂತಾರ, ಯು ಶುಡ್ ಎಂಜಾಯ್ ದಿ ಈ ಉಪನಿಷತ್ತನ್ನು ಎಂಜಾಯ್ ಮಾಡ್ಬೇಕು ನೀವು, ಹೌದಲ್ವಾ? ಇದು ಗುಡ್ಡಲ್ಲ, ಇದು ವೇದಾಂತಕ್ಕಿಂತ ತುಂಬ ಅತ್ಯಂತ ಸುಂದರವಾದ, ಸುಲಭವಾದ, ಸುಲಲಿತವಾದ ಭಗವಂತನ ಪ್ರಸಾದ ಇನ್ನೊಂದಿಲ್ಲ. ಭಗವಂತನ ಪ್ರಸಾದ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಭಗವಂತನ ಪ್ರಸಾದ ಯಾವಾಗಲೂ ಮಧುರ, ಯಾವಾಗಲೂ ನಮ್ಮನ್ನು ತ್ರಾಯತೆ, ಮೇಲಕ್ಕೆ ಎತ್ಕೊಂಡು ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಪ್ರಸಾದ ಬುದ್ಧಿಯನ್ನು ನಾವು ಹಾಗೆ ಮಾಡ್ಕೋಬೇಕು. ಲಾಡು ತಿನ್ನೋದು ಪ್ರಸಾದ, ಇದು ರಸಾಯನ ತಿನ್ನೋದಲ್ಲ, ಇದು ಬೇರೆ, ಇದು ಹೌದಲ್ವ? ಇದು ಒಂಥರ ನೀವೇ ನಿಮ್ಮನ್ನು ಕಲ್ಪತರುವಿನ ಜಾಗದಲ್ಲಿ ನೋಡೋದು. ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಮುಂದಕ್ಕೆ: ತಂದೆಯು ಯಾವುದನ್ನು ಮಾಡಬೇಕೋ ಅದನ್ನು ಮಾಡುವುದಕ್ಕೆ ಪ್ರತಿನಿಧಿಯಾಗಿ ಏರ್ಪಡುವನು ಎಂದರ್ಥ. ನೋಡಿ, ಇದಕ್ಕೆ ನಮ್ಮಲ್ಲಿ ಈ ವಿಶ್ವಾಮಿತ್ರರು ಬಂದ ಮೇಲೆ, ವಿಶ್ವಾಮಿತ್ರರು ಕಾಲವಾದ ಮೇಲೆ ಇದೆಲ್ಲವನ್ನು ನೀವು ನಂಬಲೇಬೇಕು ಎಂದು ನಾನು ಹೇಳುವುದಿಲ್ಲ. ಏಕೆಂದರೆ ಇದು ನಂಬಿಕೆಗೆ, ನಂಬಿಕೆ ಅಪನಂಬಿಕೆಗೆ ಸಂಬಂಧಪಟ್ಟದ್ದಲ್ಲ. ಇದು ಇದೆಲ್ಲವೂ ಸತ್ಯಕ್ಕೆ ಸಂಬಂಧಪಟ್ಟಿದ್ದು. ಸತ್ಯವನ್ನು ನೀವು ನಂಬಿದರೂ ನಂಬದೇ ಇದ್ದರೂ ಸತ್ಯವು ಸತ್ಯವೇ. ವಿಶ್ವಾಮಿತ್ರ ಇದ್ರ ನಿಮಗೆ, ವಿಶ್ವಾಮಿತ್ರ ಇದ್ರೆಷ್ಟು ಬಿಟ್ಟರೆಷ್ಟು? ಗಾಯತ್ರಿ ಮಂತ್ರ ಇದೆಯೋ? ಗಾಯತ್ರಿ ದೇವ, ನಿಜ ಹೇಳಬೇಕು ಅಂದರೆ ಗಾಯತ್ರಿ ಅಂದರೆ ಹೆಣ್ಣು ದೇವತೆ ಅಲ್ಲ. ಏನಲ್ಲ ಗಾಯತ್ರಿ ಅನ್ನುವುದು? ನೋಡಿದ್ರ ಯಾಕೆ ಅದನ್ನ ಮಾಡಿದ್ದೀವಿ? ಉಪಾಸನೆಗೆ ಅದನ್ನು ಮಾತೃಸ್ಥಾನ ಕೊಟ್ಟಿದ್ದೀವಿ, ತಾಯಿಯಿಂದ ಕರಿತೀವಿ. ಅದೇನಿದೆ ಆಗದೆ ಗಾಯತೆ ತ್ರಾಯತೆ, ಗಾಯಂತೆ ಇದು ತ್ರಾಯತೆ ಇದು ಗಾಯತ್ರಿ. ಯಾವನ್ನ ನಾನು ಮನನ ಮಾಡಿದರೆ, ನನ್ನನ್ನು ನಾನು ಒಳಪಡಿಸಿಕೊಂಡರೆ, ನಾನು ನಿರ್ಮಲವಾಗಿ ತನ್ಮಯನಾಗಿದರೆ, ಆದರೆ ಯಾವುದರಿಂದ ನಿಜವಾಗಲೂ ನನಗೆ ಬಿಡುಗಡೆ ಬೇಕೋ ಅದರಿಂದ ಬಿಡುಗಡೆ ಕೊಡಿಸ್ತಕ್ಕಂಥದ್ದು ಯಾವುದೋ ಅದು ಗಾಯತ್ರಿ ಮಂತ್ರ 24 ಅಕ್ಷರ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಇದು ತೀರಾ ಒಳಗಡೆ ಹೋದರೆ ಈ ವೇದಾಂತ ಇದೆಲ್ಲ ಅರ್ಥ ಆಗೋದು. ಮೇಲ್ನೋಟಕ್ಕೆ ಏನೋ ಒಂಥರ ಬೋರ್ ಹೊಡೆಯುತ್ತೆ, ಸರಿ ಇರಲ್ಲ ಅಂತ, ಆಗಲ್ಲ. ಇದು ಬೋರ್ ಹೊಡೆಯೋದೇ ಇಲ್ಲ, ಹೌದಲ್ವ? ನೋಡಿ, ನೆಲದಲ್ಲಿ ಒಂದು ಬೋರ್ವೆಲ್ ತೆಗೆಸ್ಬೇಕಾದ್ರೆ ಮನೆಗಳೆಲ್ಲ ಕಟ್ಟುವಾಗ ನೀವು ನೋಡಿದಿರಿ, ಎಷ್ಟೋ ಜನಕ್ಕೆ 70 ಅಡಿಗೆ 80 ಅಡಿಗೆ 100 ಅಡಿಗೆ ಸಿಕ್ಬಿಡುತ್ತೆ. ಎಷ್ಟೋ ಜನ 300-400 ಅಡಿ ಹೋಗ್ತಾರೆ ನೀರೇ, ಬೋರ್ವೆಲ್ ಅಂತಾನೆ ಬೋರು ಅಂತ. ಆಮೇಲೂ 100 ಅಡಿ ಟ್ರೈ ಮಾಡಿ ಅಂತ ಯಾರೋ ಹೇಳ್ತಾರೆ, ಮಾಡಿದ್ರೆ ನೀರು ಸಿಕ್ಬಿಟ್ರೆ ಏನಾಗತ್ತೆ ನಿಮಗೆ? ಈ ಅಧ್ಯಾತ್ಮದ, ಈ ಉಪನಿಷತ್ತಿನ, ಬ್ರಹ್ಮಸೂತ್ರದ, ಭಗವದ್ಗೀತೆಯ ಆಳದಲ್ಲಿ ಇರುವ ಈ ಅಂತರ್ಜಲ ಇದೆಯಲ್ಲ, ಇದಕ್ಕೆ ಹೋಗಬೇಕಾದ ಕೊಳವೆಯ ಬಾವಿ ಸ್ವಯಂ ನೀವೇ. ಇದು ಹೋಗಬೇಕಾದ ದಾರಿ ಇದು. ಎಂದಿಗೂ ಇದನ್ನು ಕತ್ತರಿಸಬೇಡಿ. ನಾನಿರಲಿ ಇಲ್ಲದೇ ಇರಲಿ,
ಅಥವಾ ಜೀವಿತ ಕಾಲದಲ್ಲಿ ಎಲ್ಲಾದರೂ ಯಾರು ಹೇಳಲಿ ಅದನ್ನು ಸೂಕ್ಷ್ಮವಾಗಿ ಉಪನಿಷತ್ತನ್ನು ಬ್ರಹ್ಮಸೂತ್ರವನ್ನು ಸಾಧ್ಯವಾದಷ್ಟು ಕಡೆ ಅದನ್ನು ನಮ್ಮ ತಿಳುವಳಿಕೆಗೆ ಪ್ರಜ್ಞೆಗೆ ತಂದುಕೊಳ್ಳತಕ್ಕದ್ದು ಬೇಕು ಬೇಡ ಅಂತಲ್ಲ. ಅದು ಎಲ್ಲ ಒಂದ್ಸತಿ ಹೋಗ್ತಿರ್ತೀರ, ಅಯ್ಯೋ ಅದೇ ಈ ಜನ್ಮಕ್ಕೆ ಮುಗಿಯಲ್ಲ ಬಿಡಿ, ನಮ್ಗೆ ಗೊತ್ತಾಗಲ್ಲ ಬಿಡಿ, ಈ ಜನ್ಮಕ್ಕೆ ಇರೋ ತನಕನಾದ್ರೂ ಕಿವಿ ಕೇಳೋವರೆಗೂ ಮನನ ಮಾಡುವಂಥ ವಿಚಾರ, ಅಥವಾ ಎಲ್ಲೂ ಹೋಗಕ್ಕಾಗದೆ ಇದ್ರೆ ಇಲ್ಲಿವರೆಗೂ ಏನನ್ನು ಕೇಳಿರ್ತೀರೋ ಅದನ್ನೇ ಮನನ ಮಾಡುತ್ತೀರಿ. ಎಲ್ಲರೂ ಇರಿ, ಊಟ ಮಾಡಿ, ತಿಂಡಿ ತಿನ್ನಿ, ಏನಾರು ಮಾಡಿ, ಹೌದಲ್ವಾ? ನಿದ್ದೆ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಹೊರಳ್ತಾ ಇರ್ತೀರಾ, ಉಪನಿಷತ್ತು ಯೋಚನೆ ಮಾಡಿ ಎರಡನೇ ನಿಮಿಷ, ಏನು ಮಾತ್ರ ಬೇಡ, ನಿದ್ದೆ ನೋಡಿ, ಯಾಕೆ ಬೋರ್ ಸಬ್ಜೆಕ್ಟ್ ಅಲ್ವಾ ಅಲ್ತೆ. ಇದರೊಳಗೆ ನಿಜವಾಗಲೂ ನಮ್ಮನ್ನು ತನ್ಮಯಗೊಳಿಸುವ, ತಲ್ಲೀನಗೊಳಿಸುವ, ಪರಮಾರ್ಥದಲ್ಲಿ ನಿಲ್ಲಿಸಿಬಿಡುವ ಪರಮೋಚ್ಚವಾಗಿರತಕ್ಕಂಥ ಉದ್ದೇಶ ಉಪನಿಷತ್ತಿಗಿದೆ. ಅದರಿಂದ ಇದರಲ್ಲಿ ಲಾಭ ನಷ್ಟದ ವ್ಯಾಪಾರದ ವಿಚಾರವೇ ಇಲ್ಲ. ಸೃಷ್ಟಿ ಸ್ಥಿತಿ ಲಯ ಅನ್ನುವುದು ವ್ಯಾಪಾರದಂತೆ ಕಾಣುವ ಲಾಭ ನಷ್ಟ ಇರತಕ್ಕಂಥ ವಿಚಾರವೆಂದು ಮೇಲ್ನೋಟಕ್ಕೆ ಕಾಣುತ್ತದೆ, ಆದರೆ ಇದು ಆಗಿರುವುದಿಲ್ಲ. ಅದಕ್ಕೋಸ್ಕರನೇ ನಮ್ಮಲ್ಲಿ ಒಂದು ಬಂತು, ವಿಶ್ವಾಮಿತ್ರ ಪದವನ್ನು ಬಳಸಿದ್ದೆ, ವಿಶ್ವಾಮಿತ್ರ ನಂತರ ಗಾಯತ್ರಿ ಬಂತು, ಹೌದಲ್ವಾ? ತಂದೆಯು ಮಗನಿಗೆ ಗುಟ್ಟಿನಲ್ಲಿ ಬೋಧಿಸುತ್ತಾನೆ, ಏನದು ಬ್ರಹ್ಮೋಪದೇಶ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಯಾರ ನಮ್ಮಲ್ಲಿ, ಹೌದಲ್ವಾ? ಆ ಮಾತನ್ನ ಇಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕು, ಈ ಮಂತ್ರಕ್ಕೆ ಹೊಂದುವಂತಹದು. ಬ್ರಹ್ಮೋಪದೇಶ ಅಂದ್ರೆ ಗಾಯತ್ರಿ ಉಪದೇಶ, ಬ್ರಹ್ಮೋಪದೇಶ ಅಂದ್ರೆ ತತ್ವೋಪದೇಶ, ತತ್ವೋಪದೇಶ ಅಂದ್ರೆ ನಿನ್ನ ಕರ್ಮವನ್ನು ನಿನಗೆ ಜ್ಞಾಪಿಸುವ ತಂದೆಯ ವಾಣಿ. ಇನ್ನು ಮುಂದೆ ನೋಡಿ, ಅಲ್ಲಿಗೆಲ್ಲ ಬರುತ್ತೆ, ಹೇಳ್ಕೊಡುವಾಗ ಉಪನಿಷತ್ತುಗಳೆಲ್ಲ ಬರುತ್ತೆ, ಹೌದಲ್ವಾ? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಇದೆಲ್ಲವೂ ನೀನು ಮಾಡಬೇಕಾದಂಥ ಕರ್ಮಗಳು ಮಗು. ಇನ್ನು ಮುಂದೆ ಈ ಮನೆಯನ್ನು ನೀನೇ ನಡೆಸಿಕೊಂಡು ಹೋಗತಕ್ಕದ್ದು, ಕಾಸಿಟ್ಟಿದೆಯೋ ಅಂತ ಅವನೇನು ಇದ್ರೊಳಗೆ ಕೇಳಲ್ಲ. ಯಾಕೆ ಕೇಳಲ್ಲ ಅಂದರೆ 8 ವರ್ಷಕ್ಕಿಂತ ಕಮ್ಮಿ ಇರುತ್ತೆ ಅವನಿಗೆ. ದಡಿ ಆದಾಗ ಅವನಿಗೇನಾದ್ರು ಮುಸ್ಕಾಕೊಂಡು ಹೇಳೋಕ್ಕೋದ್ರೆ ಏನಂತಾನೆ ಅವನು, ನಂಗೆ ಇವೆಲ್ಲ ಬೇಕಿಲ್ಲ, ಮಾತು ಎತ್ತರ ಅದು ಇಲ್ಲ ಅಂತ, ಈ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅಂತಾನೆ. 8 ವರ್ಷಕ್ಕೆ ಯಾಕೆ ಉಪದೇಶ ಉಪನಯನ ಮಾಡೋಕೆ ಹೇಳಿ? ಇದು ಕಾರಣ, ಉಪನಯನ ಅಂದರೆ ನಿನ್ನೊಳಗೆ ನೀನು ನಯನ ಒಳಗೆ ಹೋಗುವಂಥ ಮಾರ್ಗ ಮಗು, ಹೌದಲ್ಲ? ನಯನತೆ ಒಳಗೆ ಹೋಗೋದು ಅಂತ ಅರ್ಥ. ಉಪ ಹತ್ತಿರಕ್ಕೆ, ನಿನ್ನ ಹತ್ತಿರಕ್ಕೆ ನೀನು ಹೋಗೋದು ಅನ್ನೋದು ಬ್ರಹ್ಮೋಪದೇಶ. ಮುಂಜೀಂತೀರಾ ಉಪನಯನ ಏನದು ಹಾಗಾರೆ ನೋಡಿ, ಯೋಚನೆ ಮಾಡಿ, ಅದಲ್ವಾ? ಇದಕ್ಕೆ ಅರ್ಥ ಇದೆಯಲ್ವಾ? ಇದು ಅರ್ಥ ಅಲ್ಲ, ಪೂರ್ಣ ಭಾವ, ಭಾವಪೂರ್ಣವಾದದ್ದು ಮಾಡೋದು. ಇದರೊಳಗಿರೋ ತತ್ವ ಪೂರ್ಣ ಭಾವದ್ದು, ಅರ್ಥ ಆಯ್ತಲ್ಲ? ಅದು ಬ್ರಹ್ಮೋಪದೇಶದ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮೇಲೆಗೆ ತಂದೆಯು ಮಗನಿಗೆ ಮುಂದೆ ನೀನು ಹೀಗಿರು, ಸಂತಾನ ನನ್ನಿಂದ ನಿನಗೆ, ನಿನ್ನಿಂದ ಮುಂದಕ್ಕೆ ಸಂತಾನವನ್ನು ಬೆಳೆಸು. ಅಂದರೆ ದೇವನಿಂದ ಸಂತಾನ ಬೆಳೆಸೋಕ್ಕೇನು, ಈಗೇನು ಯಾರು ಏನು ಸಿಕ್ಕಾಬಟ್ಟೆ ಇರೋದ್ರಿಂದ ಸುಮ್ಮನಿದ್ರು ಆಯಿತು, ಸಂತಾನ ಬೆಳೆಸೋ ಒಂದು ದೊಡ್ಡ ಕೆಲಸ ಅಂತಲ್ಲ. ಅದಕ್ಕೋಸ್ಕರ 3 ಕರ್ಮಗಳನ್ನು ಹೇಳ್ತಾರೆ, ಹೌದಲ್ವಾ? ಋಷಿ ಋಣದ ವಿಚಾರ ಬರುತ್ತೆ ಇದು. ಋಷಿ ಋಣ ಇದೆ, ದೇವ ಋಣ ಇದೆ, ಪಿತೃ ಋಣ ಇದೆ. ಪಿತೃ ಋಣ ಅಂತನ್ನುವಾಗ ತಂದೆ ತಾಯಿಗಳು ಮನೆಯಲ್ಲಿ ಏನು ಕುಲವನ್ನು ಮಾಡ್ಕೊಂಡು ಈ ಲೋಕದ ವ್ಯವಸ್ಥೆಯನ್ನು ಕುರಿತು ಮಾತಾಡಿರೋದು, ಅಂದರೆ ನಮ್ಗೆ ಅರ್ಥವಾಗಲಿ ಅನ್ನೋ ಕಾರಣಕ್ಕೆ ಅದೊಂದು ಸಿಸ್ಟಮ್ ಮಾಡಲೇಬೇಕು ಅಂತೆಲ್ಲ ಅರ್ಥ. ಜಗತ್ತಲ್ಲೆಲ್ಲ ಇಲ್ಲ ಅದು, ಹೌದಲ್ವಾ? ಆದರೆ ಎಲ್ಲ ಕಡೆಯೂ ದುಡ್ಡು ಹಂಚ್ಕೊಳ್ಳೋದು, ಆಸ್ತಿ ಹಂಚ್ಕೊಳ್ಳೋದು ಇದೆಲ್ಲ ಇದ್ದೇ ಇದೆ, ಕಾನೂನೆಲ್ಲ ಇದ್ದೇ ಇದೆಯಲ್ಲ. ಇದಕ್ಕೆ ಕಾನೂನಿಲ್ಲ, ಹೌದಲ್ವಾ? ಕಾನೂನಿಲ್ಲ ಇಲ್ಲಿ, ಆದರೆ ಶಾಸ್ತ್ರೋಕ್ತವಾಗಿರ್ತಕ್ಕಂಥದ್ದು ಮಾನಸಿಕ ವ್ಯವಸ್ಥೆಯನ್ನು, ಆ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಅವಸ್ಥೆಯನ್ನು ಕುರಿತು ಈ ಉಪನಿಷತ್ತು ಸುಂದರವಾಗಿ ಕೊಡುತ್ತೆ. ನಿಜ ಹೇಳಬೇಕು ಅಂದರೆ ಈ ಲೋಕಕ್ಕೆ ನ್ಯಾಯದ ಅವಶ್ಯಕತೆಯೇ ಇಲ್ಲ, ಹೌದೋ ಇಲ್ವಾ? ಯಾಕೆ ನ್ಯಾಯ ಇಲ್ಲ, ಎಲ್ಲವೂ ವ್ಯವಸ್ಥಿತವಾಗಿದೆ. ಆದರೆ ವ್ಯವಸ್ಥಿತವಾಗಿರುವುದನ್ನು ನಾವು ಸುವ್ಯವಸ್ಥೆಯಾಗಿ ನೋಡುವ ದೃಷ್ಟಿ ನಮಗಿಲ್ಲದೇ ಇರುವುದರಿಂದ ಅವಸ್ಥೆಯಲ್ಲಿ ನಾವು ಯಾವಾಗಲೂ ಅವ್ಯವಸ್ಥೆಯನ್ನೇ ಕಾಣುತ್ತಿದ್ದೇವೆ. ಇದು ದುರಂತ. ದುರಂತ ಅಂದರೆ ಇರಬೇಕು. ಈ ದುರಂತ ಇಲ್ಲದೇ ಇದ್ರೆ ನಮಗೆ ಬೆಳಕಿನ ಅರ್ಥ, ಬೆಳಕಿನ ಭಾವ, ಬೆಳಕಿಗೆ ಇರಬೇಕಾದ ಮರ್ಯಾದೆಯೇ ಸಲ್ಲುವುದಿಲ್ಲವಲ್ಲ. ಆದ್ದರಿಂದ ಕತ್ತಲೆಯ ಅನುಭವ ಮನುಷ್ಯನಿಗೆ ಯಾವಾಗಲೂ ಬೆಳಕನ್ನು ಹುಡುಕುವಂತೆ ಮಾಡುತ್ತದೆ. ಅದು ಒಳ್ಳೆಯದ ಕೆಟ್ಟದ್ದು? ಒಳ್ಳೆಯದೇ, ಯಾವಾಗಲೂ ಒಳ್ಳೆಯದು, ಅದಲ್ವಾ? ಬೆಳಕನ್ನು ಕಾಣಬೇಕು ಅಂತ ತಪತಪಿಸುವ ಮನಸ್ಸಿಗೆ ಕತ್ತಲೆಯ ಅನುಭವ ಆಗಿದೆ ಎಂದರ್ಥ. ಒಪ್ಪುತ್ತಿರಲ್ವಾ? ಒಪ್ಕೊಳ್ಳದೇ ಇದ್ರೂ ಅದೇ ಮುಂದಕ್ಕೆ ಏನು ಹೇಳ್ತಾರೆ ನೋಡಿ, ನಾನು ಸ್ವಲ್ಪ ಇದೆ ಮುಗಿಸ್ಬೋಣ. ಆದ್ದರಿಂದಲೇ ವಾದಸನೇಯಕದಲ್ಲಿ ಸಂಪ್ರತಿ ವಿದ್ಯೆಯನ್ನು ತಿಳಿಸುವ ಪ್ರಕರಣದಲ್ಲಿ ತಂದೆಯ ಉಪದೇಶವನ್ನು ಪಡೆದು ಮಗನು ನಾನು ಬ್ರಹ್ಮವು, ನಾನು ಯಜ್ಞವು ಎಂದು ಮುಂತಾಗಿ ಒಪ್ಪಿಕೊಳ್ಳುತ್ತಾನೆ. ತಂದೆಯು ಮಾಡದೇ ಉಳಿದಿರುವ ಕರ್ಮಗಳನ್ನು ಮಾಡುವ ಅಧಿಕಾರವನ್ನು ಮಗನಿಗೆ ಒಪ್ಪಿಸುವ ಕರ್ಮ ಸಂಪ್ರತಿ ವಿದ್ಯೆ. ನೋಡಿ, ಸಂಪ್ರತಿ ಅಂದ್ರೆ ನಮ್ಮಲ್ಲಿ ಸಂಪ್ರದಾಯ ಅಂತ ಇವತ್ತೇನು ಪದ ಇದೆ, ಅದು ಬಂದಿರೋ ಮೂಲ ಧಾತು ಪದ. ಸಂಪ್ರತತಿ ಇತಿ ಸಂಪ್ರದಾಯ ಅಂದರೆ ಸಮ್ಯಕ್ ಪ್ರತೀತಿ ಅಂದರೆ ಸರಿಯಾದ ರೀತಿಯಲ್ಲಿ ನಮ್ಮ ತಂದೆ, ಅವರ ತಂದೆ, ಅವರ ತಂದೆ ಈ ರೀತಿ ನಡ್ಕೊಂಡ್ಬಂದಿದ್ರಪ್ಪ
ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಮನೆಯಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಿರೋರು, ಈಗ ಅಗ್ನಿಗೆ ಬೇರೆ ಬೇರೆ ಇದೆ, ವಿಜ್ಞಾನ ಮುಂದುವರೆದಿದೆ, ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಇದ್ದೀವಿ, ಉದ್ದೇಶಗಳೆಲ್ಲ ಅದೇ ಇದೆ, ಹೌದೇ ಅಲ್ವ? ಉದ್ದೇಶ ಒಂದೇ. ಇವಾಗ ಇಲ್ಲಿ ಇದಕ್ಕೂ ಲೈಟ್ ಹಾಕಿದ್ದೀವಿ, ನಾವೇನು ಎಣ್ಣೆ ಬತ್ತಿ ಹಾಕೇ ಇಲ್ಲ ಇದಕ್ಕೆ ನೋಡಿ, ಸುಮ್ಮನೆ ಸ್ವಿಚ್ ಅಗ್ನಿರ್ಯತೈಕೋ ಭುವನಂ ಪ್ರವಿಷ್ಟೋ, ಅದೆಲ್ಲ ಅಂದರೆ ವಿಜ್ಞಾನವನ್ನು ಅಲ್ಲಗಳೆಯುವಂತಿಲ್ಲ, ಆದರೆ ವಿಜ್ಞಾನದ ಹಿಂದೆ ಇರತಕ್ಕಂಥ ಮಾರ್ಮಿಕ ಪರಮಾರ್ಥ ಜ್ಞಾನ ಏನಿದೆ ಅದು ಬಹಳ ಮಹತ್ವದ್ದು, ಅದನ್ನು ಸದಾ ನೆನಪಿಟ್ಟಿರಬೇಕು, ಹೌದಾ ಇಲ್ವ? ಅದು ನಮ್ಮಲ್ಲಿ ಬೆಳಗಿದಾಗ ಅದು ಯಾವುದೋ ವಿದ್ಯದ ಮೂಲಕ ಎಲ್ಲೋ ವೈರಿನ ಮೂಲಕ ಹೋಗಿ ಇಲ್ಲೆಲ್ಲ ಹತ್ತಿ ಉರಿಯುತ್ತಿದೆಯಲ್ಲ. ಹಿಂದೊಮ್ಮೆ ಇದು ಇಲ್ಲದ ದಿನ ಇತ್ತು, ಈಗ ಇದೆ, ಮುಂದೆ ಒಂದು ದಿನ ಕೈಯಲ್ಲಿ ಹೀಗಂದ್ರೆ ಇಲ್ಲಿ ಬೆಳಕು ಬರ್ತಾರ ಇರ್ಬೋದು ಅಥವಾ ಬಾರದೀವಿ ಇರ್ಬೋದು. ಹಿಂದೆ ಇತ್ತು, ಈಗಿಲ್ಲ ಅದು, ಹೌದಲ್ವ? ಹಿಂದೆ ಎಲ್ಲ ಈಗ ಅದಕ್ಕೋ ಈ ಇಂಗ್ಲೀಷ್ ಸಿನಿಮಾಗಳು ನೋಡಿ ನೀವು, ಅದಲ್ವ 500 ಅದು ಇದು ಯಾವುದಾದ್ರು ಸಿನಿಮಾಗಳಲ್ಲ 2004 ಏನಾದ್ರು ಬಂದು ನಾವು ನೋಡಿದ್ವಿ. ಹಾಗೇನೆ ಅಂದರೆ ಅವನಿಗೆ ಈ ನಿಮ್ಮ ಏನೇನು ಉಪನಿಷತ್ತಲ್ಲಿ ನೀವು ನೋಡ್ತೀರಿ, ಹಿಂದೆ ಎಲ್ಲ ಏನೇನು ಪುರಾಣಗಳಲ್ಲಿ ಕೇಳ್ತೀರಿ, ಅದೆಲ್ಲವನ್ನು ಪರ್ಸಾನಿಫೈ ಮಾಡ್ಬಿಟ್ಟಿದ್ದಾರೆ ಇಂಗ್ಲೀಷ್ನವರು. ನಮ್ಮವರಿಗೆ ಒದ್ದಾಡ್ತಾರೆ ಅದು, ಯಾಕೆಂದರೆ ತುಂಬ ಖರ್ಚಾಗ್ತದೆ ಆ ಥರ ತೆಗಿಯೋಕಲ್ವಾ. ಅದ್ರಲ್ಲಿ ಹಾಕಿ ತೆಗೆದಿದ್ದಾರೆ, ನೀವು ನೋಡಿ ಆ ಪಿಕ್ಚರ್ಗಳು ನೋಡಿ, ಏನು ಟೆಕ್ನಾಲಜಿ, ಆ ಟೆಕ್ನಾಲಜಿ ಎಲ್ಲಿಂದ ಇರೋದು ತಿಳ್ಕೊಂಡಿದ್ದೀವಿ. ನಮ್ಮ ಭಾರತೀಯ ಪುರಾಣಗಳಲ್ಲಿ, ನಮ್ಮ ಭಾರತೀಯ ಸಂಹಿತೆಗಳಲ್ಲಿದೆ. ಆದರೆ ಏನು ಪ್ರಾಬ್ಲಮ್ ಅಂದರೆ ಎಲ್ಲವೂ ಫಾರ್ಮುಲಾ ರೂಪದಲ್ಲಿದೆ, ಅದನ್ನೇನಾದ್ರು ದೃಶ್ಯ ಮಾಧ್ಯಮಕ್ಕೆ ತರಬೇಕಾದ್ರೆ ವಿಪರೀತ. ಅದಕ್ಕೆ ನಾವು ಅದು ಬೇಡ ಅಂತ ಕೋಟಿಗೆ ಒಬ್ಬ 2-3-4-5 ತೆಗೆದ್ಬಿಟ್ಟು ಸುಮ್ಮನೆ ಬಿಡ್ತೀವಿ. ಜಾಣರು ನಮ್ಮ ಭಾರತೀಯರೆಲ್ಲ, ಇಲ್ಲೇ ಅದನ್ನೇ ತೊಗೊಂಬಂದು ಅದಕ್ಕೆ ಇದು ತಮಿಳು ಇದು ಡಬ್ ಮಾಡ್ಬಿಟ್ಟು ಹಾಕ್ಬಿಡೋದು ಕನ್ನಡದಲ್ಲಿ. ಇದು ಇವತ್ತಿನ ಅವಸ್ಥೆ. ಈ ಅವಸ್ಥೆಗಳಲ್ಲಿ ತಂದೆಯಾದವನೇ ಅಂದರೆ ಆ ಮಹಾಪುರುಷನಿದಾನಲ್ಲ, ಅವನೇ ಅಕ್ಷರನೇ ಪರಬ್ರಹ್ಮವೇ, ಹಿರಣ್ಯ ಗರ್ಭವಾಗಿ, ಹೌದಲ್ವ, ಸೃಷ್ಟಿಯಾಗಿ, ಸ್ಥಿತಿಯಾಗಿ, ಲಯವಾಗಿ, ಶರೀರಗಳಾಗಿ, ಶರೀರದಲ್ಲಿರುವ ಧಾತುವಾಗಿ, ಗರ್ಭವಾಗಿ, ಮತ್ತೆ ಜನ್ಮ ತಾಳಿ, ಶಿಶುವಾಗಿ, ಆ ಶಿಶುವಿನಿಂದ ಮತ್ತೆ ಆಗೋದಾದೆ, ಹೌದಲ್ವ? ಯೋಚನೆ ಮಾಡಿ ನೋಡಿ, ಮತ್ತೆ ಇನ್ನೇನು ಇಲ್ಲ. ನಮ್ಮ ಹಿಂದಿನಿಂದ ಲೆಕ್ಕ ಹಾಕೊಂಬಂದ್ರೆ ಈ ಸಂತತಿ ಬೆಳೆಯುತ್ತಾ ಇರೋದು, ಈ ಸೃಷ್ಟಿಯಾಗುತ್ತಿರುವುದು ಕ್ರಮ ಏಕವಾಗಿದೆಯೋ ಅನೇಕವಾಗಿದೆಯೋ ಒಂದೇ ರೀತಿ ಇದೆ. ಕ್ರಮದಲ್ಲಿ ಎಂದೂ ತಪ್ಪೇ ಇಲ್ಲ. ಹತ್ತಾನೆ ಮುಂದಕ್ಕೆ ಮುಂದಕ್ಕೆ ಬೆಳೀತಾ ಇರುತ್ತೆ. ತಾತನಾದವನು ಶರೀರ ಬಿಡ್ತಾನೆ, ಆಮೇಲೆ ಮುಂದಕ್ಕೆ ಇದೆ ಅಂತ ಅರ್ಥ ಏನು ಅಂದರೆ, ಯಾಕೆ ಹೇಳ್ತಾ ಇರೋದು ಅಂದರೆ, ಎಷ್ಟು ನಾವು ಪೂರ್ವ ಜನ್ಮವನ್ನು ನಂಬುತ್ತೇವೆಯೋ ಪುನರ್ಜನ್ಮವು ಇದ್ದೇ ಇದೆ. ಪುನರ್ಜನ್ಮವು ಅಂದರೆ ಯಾರಿಗಿದೆ ಪುನರ್ಜನ್ಮವು, ನನಗೆ ಅಂತ ನಾನು ಅಂತಿಲ್ಲ, ನಾನು ಯಾರು, ಹೌದಲ್ವ? ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಈ ಶರೀರನೇ ನೆನಪಿಟ್ಕೊಂಡು ಪುನರ್ಜನ್ಮ ಇದಕ್ಕೆ ಅಂತದೆ, ಇಲ್ಲ, ಹೌದಲ್ವ? ಪುನರ್ಜನ್ಮ ಅನ್ನೋದು ಜನ್ಮ ಅಂತ ನಾವು ಅಂತ ಇರೋದು ಪ್ರಕೃತಿಯಿಂದ ಬಂದಿರುವ ಉಪಾಧಿಗಳಿಗೆ ಮಾತ್ರ. ಉಪಾಧಿಗಳಿಗೆ ಬಂತು ಹೋಯ್ತು ಅಂತ ಕರೆಯೋಕ್ಕಾಗತ್ತೆ, ನಮಗಲ್ಲ, ಹೌದಲ್ವ? ಮನೆಯಲ್ಲಿದ್ದವನು ಯಜಮಾನ, ಆಫೀಸಲ್ಲಿ ಅವನು ಯಜಮಾನನಲ್ಲ, ಕರೆಕ್ಟ್? ಅಲ್ಲೇನವನು ನೌಕರ, ನೌಕರನಾದವನು ಮನೆಗೂ ಬಂದರೆ ಯಜಮಾನ. ಹೀಗೆ ಆತ ಒಬ್ಬನೇ ಆದರೂ ಬೇರೆ ಬೇರೆ ಜಾಗದಲ್ಲಿ, ಬೇರೆ ಬೇರೆ ಶರೀರಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ನಾಮಗಳಲ್ಲಿ ಬೇರೆ ಬೇರೆಯಾಗಿ ತೋರಿಕೊಳ್ಳುವುದು, ಕಾಣಿಸಿಕೊಳ್ಳುವುದು ಅತ್ಯಂತ ಸಹಜವಾಗಿದೆ. ಆದರೆ ಏನು ಮಾಡಿದರೂ ಅದು ಸತ್ಯವಲ್ಲ ಅನ್ನೋದು ಪ್ರಥಮ ಪಾಠ. ಮುಂದಕ್ಕೆ ಇನ್ನು ಇದಾದ ಬಳಿಕ ತನ್ನ ಭಾರವನ್ನು ಮಗನ ಮೇಲಿಟ್ಟು ಅಲ್ವೇ, ಇವನ ಎಂದರೆ ಮಗನ ತಂದೆಯ ರೂಪದಲ್ಲಿರುವನಲ್ಲ ಆ ಇನ್ನೊಬ್ಬ ಆತ್ಮನು ಕೃತಕೃತ್ಯನಾಗಿ ಎಂದರೆ ಮಾಡಬೇಕಾದ ಋಣತ್ರಯದ ಬಿಡುಗಡೆ ಹೊಂದಿ ಮಾಡತಕ್ಕದ್ದನ್ನೆಲ್ಲ ಮಾಡಿದವನಾಗಿ ಎಂದರ್ಥ. ಋಣತ್ರಯ ಪದ ಇದೆ ನೋಡಿ ಇಲ್ಲಿ. ಋಣತ್ರಯ ಅಂದ್ರೆ ಈ ಲೌಕಿಕವಾಗಿ ನಾವು ನೋಡುವಾಗಲೂ ಕೂಡ ಸಂಸಾರಕ್ಕೆ ನಾನು ಮಾಡಬೇಕಾದದ್ದು, ನಾನಿರಬೇಕಾದ ರೀತಿ ಋಣ. ಹೆಣ್ಣಾಗಲಿ ಗಂಡಾಗಲಿ ಇರುತ್ತೆ, ಮುಂದಿನ ಸಂತಾನಕ್ಕೆ ಮಾಡಬೇಕಾದದ್ದು, ಸಮಾಜಕ್ಕೆ ಮಾಡಬೇಕಾದದ್ದು, ಪಿತೃಗಳಿಗೆ ಮಾಡಬೇಕಾದದ್ದು ಅಂತ ನಮ್ಮಲ್ಲಿ ಆ ಪಂಚ ಋಣಗಳನ್ನು ಹೇಳ್ತಾರೆ. ಅದನ್ನು ಬೇಕಾದ್ರೆ ಮಾತಾಡೋಣ ಅವತಾರವನ್ನು ಸಹ. ಅದರಿಂದ ನಮಗೆ ಆ ಋಣಗಳೆಲ್ಲ ಇದೆಯಲ್ಲ, ಪಿತೃಋಣ, ದೇವಋಣ, ಹೌದಲ್ವ? ಈ ಮುಂಜಿ ಮಾಡುವಾಗ ಇದು ಮೂರು, ಆಮೇಲೆ ಆರೇಳೆ ಹಾಕ್ತಾರೆ, ಇದು ಬೇರೆ ಜವಾಬ್ದಾರಿ, ಜವಾಬ್ದಾರಿ ಋಣ ಅಂತ ಕರೆದಿರೋದು. ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಮಾತ್ರ ಮೂರು ಆರಕ್ಕೆ ಬಂದು ನಿಂತಿದೆ ಈಗ. ಮೊದಲಿದ್ದು ಮೂರು ಋಣ, ಹೌದಲ್ವ? ಸಮಾಜಕ್ಕೆ ಏನಾದ್ರು ಒಂದು ಮಾಡಬೇಕು, ನಾವೇನೋ ಇದು ಮಾಡಬಾರ್ದು, ಹೌದಲ್ವ? ಗೆಳೆಯ ಗೆಳತಿಯರಿಗೆ, ಪ್ರಿಯತಮ ಪ್ರಿಯ ಯಾರ್ಯಾರಿಗೆ ಏನೇನು ಸಲ್ಲಬೇಕೋ ಅದು ನನ್ನಿಂದ ಸಲ್ಲುವುದು ನನ್ನಲ್ಲಿದ್ದರೆ ನಿರ್ವಂಚನೆಯಾಗಿ ಯಾವುದೇ ವ್ಯಾಪಾರ ಬುದ್ಧಿ ಇಲ್ಲದೆ ಅದನ್ನು ಎತ್ತಿ ಕೊಡತಕ್ಕಂಥ ಭಾವ ಇರುವುದು ಬ್ರಹ್ಮಭಾವ ಮಾತ್ರ, ಬೇರೆಯಲ್ಲಿರೋದಿಲ್ಲ, ಹೌದಲ್ವ? ಎಲ್ಲವೂ ಕ್ಷಣಭಂಗುರವಾದರೂ ಕೂಡ ನೋಡಿ, ಹೊಟ್ಟೆ ಹಸಿತಾ ಇದೆ ಒಬ್ಬಂಗೆ, ಏ ನಾಳೆ ಬರ, ನಿಮ್ಮಲ್ಲಿ ಅನ್ನ ಇದ್ದರೆ ಕೊಡೋದಿದ್ರೆ ಕೊಟ್ಟು ಬಿಡುವುದು, ಇದು ಮನುಷ್ಯಂಗೆ ಬೋಧನೆ ಇರೋದು. ನೀರಿದ್ರೆ ಕೊಟ್ಟು ಬಿಡುವುದು, ಒಡವೆಯೋ ವಸ್ತ್ರವೋ ಬಟ್ಟೆಯೋ ಇನ್ನೊಬ್ಬರಿಗೆ ಉಪಕಾರವಾಗುವುದಾದರೆ, ನನ್ನಲ್ಲಿ ಸುಮ್ಮನೆ ಕಿಗ್ಗು ಹಿಡಿಯುವಂತೆ ಮೂಲೆಯಲ್ಲಿ ಇರುವುದಾದರೆ ಕೊಟ್ಟು ಬಿಡುವುದು, ಇದಕ್ಕಿಂತ ದೊಡ್ಡದಾದ ಮಹತ್ತರವಾದಂತಹ ಮಾನವ ಜೀವನದ ಅಂದರೆ ಜೀವಾತ್ಮನ ಬೆಳವಣಿಗೆ ಇನ್ನೊಂದಿಲ್ಲ.
ಅಂತ ತೋರಿಸುತ್ತೆ ಲೋಕೋಪಕಾರದ ವಿಚಾರದಲ್ಲಿ. ಅದಕ್ಕೋಸ್ಕರ ಸ್ಮಾರ್ಥ ಕರ್ಮ ಅಂತ ಕರೀತಾರೆ. ಶ್ರೋತಕರ್ಮ ಬೇರೆ, ಸ್ಮಾರ್ಥ ಕರ್ಮ ಬೇರೆ. ಶ್ರೋತಕರ್ಮ ಅಂದರೆ ಈ ವಿದ್ಯಾಲಯ ಇದೆಲ್ಲ ತಿಳ್ಕೊಳ್ಳೋದು ಮಾಡೋದು, ವೇದ ವಿದ್ಯೆ ಕಲ್ತ್ಕೊಳ್ಳೋದು ಇದೆಲ್ಲವೇ. ಸ್ಮಾರ್ಥ ಕರ್ಮ ಅಂದರೆ ಲೌಕಿಕವಾಗಿರತಕ್ಕಂಥ ಉಪಕಾರಗಳು, ವ್ರತಕತೆ ಮಾಡೋದು, ಯಾರಿಗಾರು ಒಂದು ಬಟ್ಟೆ ಕೊಡೋದು, ಹೌದಿಲ್ವ, ಕೆರೆ ಕಟ್ಸೋದು, ಸ್ಕೂಲ್ ಕಟ್ಸೋದು, ಹೌದಿಲ್ವಾ. ಸ್ಮಾರ್ಟ್ ಕರ್ಮ ಅಲ್ಲ, ಸ್ಮಾರ್ಥ ಕರ್ಮ. ಅಲ್ಲಿ ನಮ್ದು ಯಾವ ನಿಸ್ವಾರ್ಥವಾಗಿರತಕ್ಕಂಥ ಪರಸೇವೆಯಲ್ಲಿ ತೊಡಗಿರತಕ್ಕಂಥ ಲಾಭದ ಉದ್ದೇಶವಿಲ್ಲದೆ ಮಾಡುವ ಎಲ್ಲ ಈ ಸಮಾಜದ ಉಪಕಾರಗಳು ಸ್ಮಾರ್ಥ ಕರ್ಮ. ಮುಂದಕ್ಕೇನಿದೆ ನೋಡೋಣ. ವಯೋಗತನಾಗಿ ಎಂದರೆ ಆಯಸ್ಸು ಕಳೆಯಲು ಮುದುಕನಾಗಿ ಹೊರಟು ಹೋಗುತ್ತಾನೆ ಎಂದರೆ ಸಾಯುತ್ತಾನೆ. ಅವನು ಇಲ್ಲಿಂದ ಈ ಲೋಕದಿಂದ ಹೊರಟು ಹೋದವನೇ, ಶರೀರವನ್ನು ಬಿಟ್ಟವನೇ. ಹುಲ್ಲಿಗೆ ಅಂಟಿರುವ ಹಸಿರು ಹುಳವೇ ಮುಂತಾದದ್ದರಂತೆ ಮತ್ತೊಂದು ಕರ್ಮದಿಂದ ಆದ ಶರೀರವನ್ನು ಪಡೆದು ಮತ್ತೆ ಹುಟ್ಟುತ್ತಾನೆ. ಅದು ಎಂದರೆ ಸತ್ತು ಪಡೆದುಕೊಳ್ಳುತ್ತಾನಲ್ಲ, ಅದು ಇವನಿಗೆ ಮೂರನೇ ಜನ್ಮ. ನೋಡಿ, ಇದು ನಿಮ್ಗೆ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳಕ್ಕೆ. ಕಷ್ಟ ಏನಿಲ್ಲ ಇದ್ರೊಳಗಡೆ. ಇದರೊಳಗೆ ಕರ್ಮ ಅನ್ನೋ ಪದ ಬಂದೇ ಇದೆ. ಕರ್ಮವು ಅಂಟು ಅಂತ ಆಗಲೇ ಮಾತಾಡಿದ್ದೀವಿ ನಾವು, ಹೌದಲ್ವಾ. ಸೊ ಕರ್ಮದ ಯಾಕೆ ನಮ್ಗೆ ಅಂಟು ಅಂತ ಹೇಳಿದ್ದೀನಿ ಅಂದರೆ, ಕರ್ಮದ ಹುಳು ಇದೆಯಲ್ಲ, ಆ ಕರ್ಮವು ಬಾಕಿ ಇದ್ದರೆ ಆ ಮಾಡುವ ತನಕ ಕರ್ಮವು ನಿಮ್ಮನ್ನು ಬಿಡುವುದಿಲ್ಲ. ಮಾಡಿದ ಮೇಲೆ ಆ ಕರ್ಮದ ಫಲವನ್ನು ನೀವು ಅನುಭವಿಸುವವರೆಗೂ ಅದು ಬಿಡುವುದಿಲ್ಲ, ಹೌದಲ್ವಾ. ಇದೆಲ್ಲ ನಾವು ಲೌಕಿಕವಾಗಿ ಬೋಧನೆ ಹೇಳಿರೋ ಮಾತು. ಆದರೆ ಕರ್ಮವು ನಿಮ್ಗೆ ಅರ್ಥ ಆಗಿಬಿಟ್ಟರೆ, ಕರ್ಮವು ನಿಮಗೆ ಮಾಡುವುದಕ್ಕೆ ಮೊದಲು ಮಾಡುತ್ತಿರುವಾಗಲೂ ತದನಂತರವೂ ಕರ್ಮವು ನಿಮ್ಮನ್ನು ಬಂಧಿಸುವುದಿಲ್ಲ. ಏಕೆಂದರೆ ಕರ್ಮವು ಅಭಾಸವಾಗಿದೆ, ಮಾಯೆಯಿಂದ ಕೂಡಿದೆ. ಅಂದ ಮೇಲೆ ಅಲ್ಲಿರತಕ್ಕಂಥ ಅಂಟು ಏನಾಗಿದೆ? ಇಲ್ಲವೇ ಇಲ್ಲವಲ್ಲ, ಅಂಟು ಇದೆ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ. ಆದ್ದರಿಂದ ಪರಮಾತ್ಮನೇ ಎಲ್ಲವೂ ಆಗಿರುವಾಗ ಅಲ್ಲಿ ಅಂಟು ಅವನೇ ಆಗಿರುತ್ತಾನೆ. ಅಂಟು ಅವನೇ ಆಗಿರುತ್ತಾನೆ ಅರ್ಥ ಏನು? ಅಂಟು ಅವನಾಗಿರುವುದಿಲ್ಲ, ಹೌದಲ್ವಾ. ಅಂಟಿನಂತೆ ಪ್ರಾಕಟ್ಯವಾಗುವುದಾಗ ನಮ್ಮಲ್ಲಿರುವ ಅಭಿಪ್ರಾಯವು ಅಂಟಿದಂತೆ ಕಾಣುತ್ತದೆ, ಹೌದಲ್ವಾ ಸರ್. ಇದು ನೋಡಿ, ನೀವೊಂದು ಸ್ಟಾಂಪ್ನ ಪೋಸ್ಟ್ ಆಫೀಸಲ್ಲಿ ಒಂದು ಸ್ಟಾಂಪ್ ತಗೋತೀರಿ. ಸ್ಟಾಂಪಿನ ಹಿಂದೆ ಗಮ್ ಇದೆ, ಇದೆಯೋ ಇಲ್ವೋ? ಆ ಗಮ್ನ ಆದ ಸ್ಟಾಂಪ್ನ ತೊಗೊಂಬಂದು ಒಂದು ಇದು ಕವರ್ ಮೇಲೆ ಅಂಟಿಸ್ತೀರಿ. ಅವಾಗ ಅದಕ್ಕೆ ಎಷ್ಟು ವ್ಯಾಲ್ಯೂ ಅಲ್ವಾ? ಅಂಟಿಸಿ ಆಯಿತು, ಅದ್ರ ಮೇಲೆ ಒಂದು ಮುದ್ರೆ ಹೊಡೆದ್ಬಿಟ್ರು, ತಕ್ಷಣ ಅದಕ್ಕೆ ವ್ಯಾಲ್ಯೂ ಹೊಟ್ಟಾಯ್ತು, ಕರೆಕ್ಟ್. ಇನ್ನೊಂದು ಸತಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನೀವು? ಅದೇ ಗಾಂಧೀಜಿ ಫೋಟೋ ಸ್ಟಾಂಪ್ನ ಏನಿಸ್ತೀನಿ ಅಂತೀರಲ್ವ? ಅದೇ ಸ್ಟಾಂಪ್ ಇದ್ದಾಗಿದೆ, ಎಲ್ಲವೂ ಅದೇ ಥರ ಇದೆ, ಆದರೆ ಅದಲ್ಲ. ಆದರೆ ಅದೇ ಹೇಗೆ? ಸಿಮಿಲರ್ಲಿ ಈ ತಂದೆ ಆದವನು ತೋಳು ಪುನರುಪಿ ಜನನ ಪುನರುಪಿ ಮಾಡೋಣ ಅಂದರೆ ಬೇರೆ ಏನರ್ಥ? ಆ ಚೈತನ್ಯವು ಚಿಕ್ಕದಾಗಿ ಶರೀರಗಳನ್ನು ಪಡೆಯುತ್ತದೆ, ದೊಡ್ಡದಾಗಿ ಹೋಗುತ್ತಿರುತ್ತದೆ. ನೋಡಿ, ದೊಡ್ಡದಾಗಿ ಹೋಗುತ್ತಿರುವುದಕ್ಕೆ ಚಿಕ್ಕದಾಗಿ ಏನನ್ನಾದರೂ ಪಡೆಯುವ ಆವಾಗ ಆಗತಕ್ಕಂತಹ ವ್ಯವಸ್ಥೆಯನ್ನು ತಾನೇ ಮಾಡಿಕೊಂಡಿರುತ್ತದೆ. ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತಾ? ಈಗ ಈ ಶರೀರ ತಗೊಂಡಿರೋ ನಾನು ಅಂತ ಇದ್ದೀನಿ. ನಾನು ತಂದಿರುವಾಗ ನನ್ನ ಬುದ್ಧಿ ಏನು ಯೋಚನೆ ಮಾಡ್ತೋ? ಶರೀರದಲ್ಲಿರುವ ಚಿಕ್ಕದಾಗಿರುವ ಪುಟ್ಟದಾಗಿರುವ ಜೀವವನ್ನೇ ಕುರಿತು ಯೋಚನೆ ಮಾಡುತ್ತೆ. ಇದು ಅರ್ಥವಾಗದೇ ಇರುವಾಗ ಸತ್ತ ಮೇಲೆ ಹೇಳ್ತೀವಿ, ಜೀವ ಹೋಯ್ತು ಪ್ರಾಣ ಹೋಯ್ತು ಅಂತ ಎರಡು ಥರ ಪದವನ್ನು ಬಳಸ್ತೀವಿ, ಹೌದಿಲ್ವೋ? ಪ್ರಾಣ ಹೋಯ್ತೋ ಜೀವ ಹೋಯ್ತೋ? ಪ್ರಾಣಕ್ಕೆ ಜೀವ ಅಂತ ಕರಿತೀವಿ, ಹೌದಿಲ್ವೋ? ಆದರೆ ಯಾವುದು ಹೋಗುತ್ತೋ ಅದು ಮತ್ತೆ ಬರಬಾರ್ದಲ್ಲ, ಹೌದಿಲ್ವೋ? ಹಾಗಾದರೆ ಇದು ಆತ್ಮವಾದರೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂದಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾದರೆ ಹುಟ್ಟದ್ದು ಅಂದ್ರೇನು? ಉತ್ಪತ್ತಿ ಆದದ್ದು ಶರೀರ, ಹೋದದ್ದು ಶರೀರ, ಹೌದಲ್ವಾ. ಆದರೆ ಈ ಶರೀರವು ಇರುವಾಗ ಬೆಳಗುವಂಥವುದಕ್ಕೆ ಕಾರಣವಾದ ಬೆಳಕು ಯಾವುದೋ ಅದು ಮಾತ್ರ ನಾನು, ಹೌದಾ. ಇನ್ನೂ ತಮಾಷೆ ಅಂದರೆ, ಈ ಶರೀರವು ಹೋಗುವಾಗ ಈ ಶರೀರವನ್ನು ಕೊಟ್ಟ ತಂದೆ ತಾಯಿಗಳ ಪರ್ಮಿಷನ್ನ ಕೇಳುವುದಿಲ್ಲ, ಕೇಳತಾ? ಅಷ್ಟೇಕೆ, ನಿಮ್ಮ ಮಾತನ್ನು ಕೇಳುವುದಿಲ್ಲ. ಅದಲ್ವ ಏನ್ ಮಣಿ, ಏನ್ ರಮೇಶ್, ಇವತ್ತು ನಾನು ಹೋಗೋಣ ಅಂತಿದ್ದೀನಿ, ಪರ್ಮಿಷನ್ ಕೊಡ್ರಪ್ಪ ಅಂತ ಕೇಳತ್ತಾ? ಇಲ್ಲ. ಯಾಕೆ ಕೇಳಲ್ಲ? ಈ ಶರೀರ, ಈ ಶರೀರದಲ್ಲಿ ಜೀವವು ಹೋಗುವಾಗ ಈ ಶರೀರದ ಪರ್ಮಿಷನ್ ಯಾಕೆ ಕೇಳೋದಿಲ್ಲ? ಶರೀರನ ಕೇಳಬೇಕದು ಆಕ್ಚುಯಲ್ ಆಗಿ, ಗೊತ್ತಾನೆ? ಅದ ತಾನೆ ನಮ್ಮ ವಾದ ಇರೋದು. ಈ ಶರೀರವನ್ನು ಜೀವವು ಅನುಮತಿಯನ್ನು ಬೇಡುವುದಿಲ್ಲ. ಏಕೆ? ಅನುಮತಿಯನ್ನು ಕೊಡುವ ಶಕ್ತಿ ಈ ಶರೀರಕ್ಕೆ ಇರುವುದಿಲ್ಲ. ಏಕೆ ಇರುವುದಿಲ್ಲ? ಏಕೆಂದರೆ ಇದು ಜಡ. ಚೈತನ್ಯವಾಗಿರುವ ನಾನು ಹೋಗುವುದಕ್ಕೂ ಬರುವುದಕ್ಕೂ ನನಗೆ ಸರ್ವತಂತ್ರ ಸ್ವತಂತ್ರ. ಅರ್ಥ ಆಯ್ತಲ್ಲ? ಸರ್ವತಂತ್ರ ಸ್ವತಂತ್ರ ಅಂತ ಗೊತ್ತಾಗೋದು ಜ್ಞಾನದಿಂದ ಮಾತ್ರವೇ, ಶರೀರದಿಂದಲ್ಲ. ಯಾಕೆಂದ್ರೆ ಅದು ಜಡ. ಸೊ ಈ ಶರೀರವು ಎಲ್ಲಿಂದ ಬಂದಿತೋ, ಎಲ್ಲಿಂದ ಬಂತೋ? ಪ್ರಕೃತಿಯಿಂದ. ಪ್ರಕೃತಿಯು ಜಡ, ಪುರುಷ ಮಾತ್ರವೇ ಚೈತನ್ಯ. ಇಲ್ಲಿಂದ ನಿಧಾನಕ್ಕೆ ಅಧ್ಯಾತ್ಮದಲ್ಲಿ ನಿಲ್ಲಕ್ಕೆ ಹೋಗ್ಬೇಕು ನೀವು. ಚೈತನ್ಯವಾಗುವ ಪುರುಷನು ನಾನು, ಈ ನಾನು 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 ಅನ್ನೋ ಪುರುಷನು ಪ್ರಕೃತಿಯ ಸಂಗಮದಿಂದ ಈ ಜಗತ್ತಿನಲ್ಲಿ ಲೀಲೆಯಂತೆ ಸೃಷ್ಟಿ ಸ್ಥಿತಿ ಲಯಗಳು
ಕಾಣುತ್ತದೆ, ವಾಸ್ತವವಾಗಿ ಅದು ಇರುವುದೇ ಇಲ್ಲ. ಅದಲ್ವ ನೀರ ಮೇಲಿನ ಗುಳ್ಳೆಯಂತೆ ನಿಜವಲ್ಲ ಹರಿಯೇ ದಾಸರು. ಅದಲ್ವ ನೀರಿನ ಮೇಲೆ ಗುಳ್ಳೆ ಸುಂದರ ಹೋಗ್ತಾ ಟಕ್ ಅಂತ ಹೊಡೆದೋಗುತ್ತೆ ಟಕ್. ಆ ಗುಳ್ಳೆ ಇದೆಯಲ್ಲ ಎಲ್ಲಿಂದ ಬಂತು? ಮೊದಲಲ್ಲಿತ್ತು ಅದ ಬಂತು ಹೋಯ್ತು ಅನ್ನೋದು ಯಾವುದನ್ನ ಅದನ್ನ ಗುಳ್ಳೆ ಎಂದು ಅಂದ ನನ್ನ ಅಭಿಪ್ರಾಯದಲ್ಲಿ ಬದಲಾವಣೆ ಇದೆ ಹೊರತು ಅಲ್ಲಿ ನೀರು ಗಾಳಿ ಇದೆಯಲ್ಲ ಹಾಗೇ ಇರುತ್ತೆ. ಅದಲ್ವ ಅದೇ ರೀತಿ ಇದು ಕೂಡ ಎಲ್ಲ ಒಂಥರ ಇದಿದ್ದಾಗೆ ನಾವು ಇನ್ನ ಟಪರ್ ವೇರ್ ಅನ್ಕೊಂಡು ಭದ್ರವಾಗೇನೋ ಮಾಡೋಣ ಅದೆಲ್ಲ ಆಗಲ್ಲ. ಅದರಿಂದ ಯಾವಾಗ ಈ ಶರೀರವು ಈ ಶರೀರದಲ್ಲಿರುವ ಜೀವವು ಈ ಶರೀರವನ್ನು ಬಿಟ್ಟು ಹೋಗುವಾಗ ಅನುಮತಿಯನ್ನು ಪಡೆಯುವುದಿಲ್ಲ. ಈಗ ಅನುಮತಿಯನ್ನು ಪಡೆಯದೆ ಈ ಶರೀರವನ್ನು ಇಂತಹ ಶರೀರವನ್ನು ನಾನು ಎಂದು ಅಂದುಕೊಂಡಿದ್ದೇನಲ್ಲ ಇದು ತಪ್ಪು ತಳ್ಳುವಳಿಕೆ ಹೌದಲ್ಲ ಕಡಾಖಂಡಿಸ್ಬಿಡ್ಬೇಕು. ಈ ಶರೀರವು ನಾನು ಎಂದು ನಾನು ತಿಳಿದುಕೊಂಡಿರುವುದು ತಪ್ಪು ತಿಳುವಳಿಕೆ. ಈ ಉಪನಿಷತ್ತುಗಳಿಂದ ಈ ಮಾನವ ಜನ್ಮದಲ್ಲಿ ಕೃತಕೃತ್ಯತೆ ಅಂದ್ರೆ ಏನು ಅಂದ್ರೆ ಈ ತಪ್ಪು ತಿಳುವಳಿಕೆಯ ನಿವಾರಣೆ ಮಾತ್ರ. ತಪ್ಪು ತಿಳುವಳಿಕೆ ಗೊತ್ತಾಗ್ಬೇಕು ನಮ್ಗೆ ಏನಂತ ಇದು ತಪ್ಪು ತಿಳುವಳಿಕೆ ಅಷ್ಟೇ. ಹಾಗಾದ್ರೆ ಸರಿಯಾದ ಯಾವುದೋ ಪ್ರಶ್ನೆನೆ ಕೇಳಾಗಿಲ್ಲ. ಇದು ತಪ್ಪು ತಿಳುವಳಿಕೆ ಅಂತ ನಿಮಗೆ ಬಂದ ತಕ್ಷಣನೇ ನೀವೇ ಸರಿ ಪ್ರಶ್ನೆ ಇಲ್ಲ ಅಲ್ಲೇ ಅದಲ್ವಾ. ಇಲ್ಲಿ ಅದನ್ನು ಖಚಿತಪಡಿಸ್ತಾ ಇದ್ದೀನಿ. ಮುಂದಕ್ಕೆ ಈ ನಿರ್ಣಯಗಳನ್ನು ಹಾಗೆಯೇ ಹೊತ್ತೊಯ್ಯುವ ಅರ್ಥೈಸುವ ಭಾವಿಸುವ ಹೇಳ್ದು ಲಿಂಗ ಭೇದವಿಲ್ಲದ ಜನ್ಮ ಮೃತ್ಯು ಜರ ವ್ಯಾಧಿಯ ಸಂಕಟವಿಲ್ಲದ ಯಾವ ನಿಮ್ಮ ನಿಜ ವಾಸ್ತವ ಅವಸ್ಥೆ ಇದೆ ಅದರ ಕಡೆಗೆ ಒಂದು ದಾಪುಗಾಲನ್ನು ಹಾಕೋದಕ್ಕೆ ಈ ಮಂತ್ರವು ನಮಗೆ ಸಹಾಯ ಮಾಡುತ್ತೆ. ಮುಂದೆ ಆಕ್ಷೇಪ. ಸಂಸಾರದಲ್ಲಿ ತೊಳೆದುತ್ತಿರುವ ಜೀವನಿಗೆ ರೇತಸ್ಸಿನ ರೂಪದಿಂದ ತಂದೆಯಿಂದ ಹೊರಕ್ಕೆ ಬರುವುದು ಮೊದಲನೇ ಜನ್ಮ. ಹೌದು. ಅವನಿಗೆ ತಾಯಿಯ ಉದರದಿಂದ ಕುಮಾರನಾಗಿ ಹೊರಬೀಳುವುದು ಎರಡನೇ ಜನ್ಮ ಎಂದು ಹೇಳಲಾಯಿತು. ಸರಿ. ಅವನಿಗೆ ಮೂರನೇ ಜನ್ಮವನ್ನು ಹೇಳಬೇಕಾಗಿರುವಲ್ಲಿ ಸತ್ತ ಅವನ ತಂದೆಯ ಜನ್ಮ ಎಂಬುದೇ ಮೂರನೆಯದು ಎಂದು ಹೇಳಿದ್ದು ಹೇಗೆ? ಹೇಗೆ ಸರಿ? ಈಗ ಇದರಲ್ಲೇನೂ ತಪ್ಪಿಲ್ಲ. ಏಕೆಂದರೆ ತಂದೆ ಮಕ್ಕಳಿಬ್ಬರೂ ಒಬ್ಬನೇ ಆತ್ಮನೆಂದು ತಿಳಿಸುವುದು ಶ್ರುತಿಯ ಉದ್ದೇಶವಾಗಿರುತ್ತದೆ. ಆದ್ದರಿಂದ ಹೇಳಿದೆ ಆ ಮಗನು ತನ್ನ ಮಗನ ಮೇಲೆ ಭಾರವನ್ನೆಳುಹಿ ಇಲ್ಲಿಂದ ಹೊರಟು ಹೋದವನೇ ತಂದೆಯಂತೆ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಒಬ್ಬನಿಗೆ ಹೇಳಿದ್ದು ಇನ್ನೊಬ್ಬನಿಗೂ ಹೇಳಿದಂತೆ ಆಯಿತು ಎಂದು ಶ್ರುತಿಯ ಅಭಿಪ್ರಾಯವಿದೆ. ಏಕೆಂದರೆ ತಂದೆ ಮಕ್ಕಳಿಬ್ಬರೂ ಒಬ್ಬನೇ ಆತ್ಮನಾಗಿರುತ್ತಾನೆ. ಇದು ಹೇಗೆ ನಿಮಗೆ ಪ್ರೂವ್ ಆಗಬೇಕು ಅಂದ್ರೆ ಸತ್ತು ಹೋದನು ಹೌದಲ್ಲ ಸತ್ತವನೇ ಮತ್ತೆ ಮರಳು ಬರಲು ಸಾಧ್ಯ, ಅಸತ್ತಾದವನು ಬರಲು ಸಾಧ್ಯವೇ ಹೌದಲ್ವಾ? ಸತ್ತಂದ್ರೆ ಇನ್ನೊಂದ್ಸತಿ ಮತ್ತೆ ಇನ್ನೊಂದ್ಸತಿ ಜನ್ಮ ಅವನು ಎಲ್ಲ ಯಾವ ಶರೀರನ ತಗೊಳ್ಳಿ ಮತ್ತೆ ಹುಟ್ಟಬೇಕಾದ್ರೆ ಸತ್ತವನೇ ಹುಟ್ಟುವುದಕ್ಕೆ ಯೋಗ್ಯ ಇರುತ್ತೆ ಇರೋದು ಹೌದಲ್ವಾ? ಅಸತ್ತಾದವನಿಗೆ ಯಾವಾಗಲೂ ಅಸತ್ಯ ಆಗಿರೋದ್ರಿಂದ ಹುಟ್ಟಿನ ಪ್ರಶ್ನೆನೆ ಇಲ್ಲ. ಆದ್ರಿಂದ ಸತ್ತವನು ಅಂದ್ರೆ ಯಾರು? ಸತ್ ಅನ್ನೋ ಧಾತು ಪದ ಇದೆಯಲ್ಲ, ಸತ್ ಅಂದ್ರೆ ಇರುವುದು ಯಾವಾಗಲೂ ಇರುವುದು, ಅದರಿಂದ ಸತ್ವ ಮುಂದೆ ಎಲ್ಲ ಪದ ಬಂದಿರೋದು. ಸತ್ ಅಂದ್ರೆ ಇರುವುದು, ಯಾವುದು ಇರುವುದೋ ಅದೇ ಎಲ್ಲ ಕಡೆಯೂ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ. ಆ ಇರುವು ಇಲ್ಲದೇ ಇರುವುದು ಏನಾದ್ರು ಆಗಿದ್ದರೆ ಅದು ಎಂದಿಗೂ ಇರುವುದೇ ಇಲ್ಲ ಹೌದಲ್ವಾ? ಸೊ ಇರುವುದು ಅನ್ನುವುದು ಯಾವಾಗಲೂ ಇರುವುದಾದರೆ ಮಾತ್ರವೇ ಸತ್ತಂತೆ ಅಲ್ವಾ ಬಂದಂತೆ ಇದ್ದಂತೆ ಹೋದಂತೆ ಅದು ಕಾಣುವುದಕ್ಕೆ ಪೂರ್ವ ಸಮರ್ಥವಾಗಿರುತ್ತದೆ ಅಲ್ವಾ ಸರ್? ನೋಡಿ ಮುಂದಿನ ವಾರ ನಂದು ನಾಟಕ ಇದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ, ಎಲ್ಲ ಬಂದ್ಬಿಡಿ ಅಂತ ನಾನು ಹೇಳ್ತೀನಿ. ನಾಟಕ ಇದೆ ಸರಿಯಪ್ಪ, ನೀನಿರ್ತೀಯೋ ಅಂದ ಅರ್ಥ ಏನು? ನಾನಿದ್ದರೆ ಅಲ್ಲ, ನಾನಿದ್ದರೆ ಅದು ಪಾತ್ರ, ನಾ ಸತ್ತರೆ ಅಂತ ಪದ ಬಳಸ್ತೀವಲ್ಲ ಅದು ಸತ್ತು ಹೋಗಿದ್ದಾನೆ ಅನ್ನೋದು ಪದ ಚೇಂಜ್ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ಅರ್ಥ ಆಗತ್ತೆ. ಅವಾಗ ಸತ್ತು ಹೋಗಿ ಇದ್ದಾನೆ, ಸತ್ತು ಹೋದ ಮೇಲೆ ಇರೋದೇನು? ಸತ್ ಅನ್ನುವುದು ಯಾವಾಗಲೂ ಇರುತ್ತದೆ ಅನ್ನುವುದಕ್ಕೆ ಅದು ಪ್ರಮಾಣ ಹೌದಲ್ವಾ? ಸತ್ ಅಂದ್ರೆ ನಾನು ಅನ್ನುವ ನಾನು ಏನಾದ್ರು ನಾನು ಆತ್ಮವೇ ಆದರೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ, ಸಾವು ಅನ್ನುವ ಪ್ರಶ್ನೆಯೇ ಇಲ್ಲ. ನಾನು ಶರೀರವೆಂದಾದರೆ ಸಹಜವಾಗಿ ಶರೀರ ಹೋಗುತ್ತದೆ, ನಾನು ಸತ್ತು ಹೋಗುತ್ತೆ ಅಂತ ಹೇಳಬಹುದು, ಅದರೊಳಗೂ ದುಃಖದ ಪ್ರಶ್ನೆ ಇಲ್ಲ. ನೋಡಿ ಭಗವದ್ಗೀತೆಯಲ್ಲಿ ಎರಡು ಮಾತನ್ನು ಆಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹೌದಲ್ವಾ? ಅಯ್ಯೋ ನಂಗೆ ದುಃಖ ಆಗ್ತಾ ಇದೆ ಅಂತಂದ್ರೆ ದುಃಖ ಯಾಕೆ ದುಃಖ ಆಗ್ತಾ ಇದೆ? ಈ ಶರೀರವೇ ನಾನು ಅಂತ ಖಚಿತವಾಗಿರೋದ್ರಿಂದ ನನಗೆ ದುಃಖ ಆಗ್ತಾ ಇದೆ, ಸತ್ತೋಗ್ತೀನಿ ಅಂತ ಅನ್ನಿಸ್ತಾ ಇದೆ ಹೌದಲ್ವಾ? ಸತ್ತೋಗ್ತೀನಿ ಅನ್ನೋದು ಕೂಡ ಜಗತ್ತಲ್ಲಿ ನೋಡ್ತಾ ನೋಡ್ತಾ ಕನ್ಫರ್ಮ್ ಆಗಲ್ವಾ? ಅಂದಮೇಲೆ ಸತ್ತೋಗೋದು ಖಚಿತವಾಗಿರೋದ್ರಿಂದ ಅದಕ್ಕೆ ಅಳೋದು ಪ್ರಯೋಜನ ಇದು ಯಾವುದೇ ಪ್ರಯೋಜನ ಇಲ್ಲ, ಅಳಬೇಕಾದ್ರೆ ನೆಸೆಸಿಟಿನೇ ಇಲ್ಲ, ಅಳುವೇ ಕೂಡದು. ಅದು ಅಳು ಕೂಡುದು ಗೊತ್ತಾಗಬೇಕಾದ್ರೆ ಉಪನಿಷತ್ತೇ ಬರಬೇಕು. ಅಕಸ್ಮಾತ್ ನಾನು ಆತ್ಮವಾದರೆ ನೋಡಿ, ನಾ ಶರೀರ ಅಲ್ಲಪ್ಪ ಆತ್ಮ, ಆತ್ಮಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂದಮೇಲೆ ಅಳು ಇಲ್ಲ ನಗುನು ಇಲ್ಲ ಹೌದೇ ಇಲ್ವಾ? ಹಾಗಾದ್ರೆ ಈ ನಾಟಕ ಏನದು? ಇದೊಂದು ಭಾಸ ನಾಟಕ, ಅಭಾವ ನಾಟಕ, ಮಾಯಾ ಜಾಲ
ಸಿ, ಇದನ್ನ ನಾವು ಹೇಗಿದೆಯೋ ಹಾಗೆಯೇ ನೋಡಬೇಕಾದ್ರೆ, ಯಾವುದೇ ಧಾವಂತವಿಲ್ಲದೆ, ಯಾವುದೇ ಅವಸರವಿಲ್ಲದೆ, ಯಾವುದೇ ಅನುಕರಣೆ ಮಾಡದೆ, ನಾವು ಅವಸರವಿಲ್ಲದೆ ನಾವು ಅನುಸರಿಸುವ ನಮ್ಮ ಇರತಕ್ಕಂಥ ಈ ವೇದಾಂತ ವಿಜ್ಞಾನ ಇದೆಯಲ್ಲ, ತುಂಬ ಅತ್ಯಂತವಾದದ್ದು, ಏಕವಾದದ್ದು, ಪವಿತ್ರವಾದದ್ದು. ಇದೆಲ್ಲ ಭಾಷೆ ತಿರ್ಗ ಬೋಧನೆಗೆ ಹೇಳ್ತಾ ಇರೋದು. ಮುಂದಕ್ಕೆ ಏನಾದ್ರು ಇದೆಯಾ? ಮುಂದಿನ ವಾರ ಆಗೋಯ್ತಲ್ಲ ಟೈಮು, ಇಷ್ಟು ಅರ್ಥ ಆಯ್ತಾ ಈಗ? ಮುಂದಿನ ಶ್ಲೋಕಾರಣ, ಆಮೇಲೆ ಮಂಗಳಾಚರಣೆ ಮಾಡಿ ಮುಂದಿನ ವಾರ ಸಾಕ್ಷಾತ್ಕಾರ ಯಾರಿಗೆ ಹೇಗೆ ಅನ್ನೋದು ನೋಡೋಣ. ಗರ್ಭೇನು ಸನ್ ಅನ್ವೇಷಾಮ ವೇದಮಹಂ ದೇವಾನಾಂ ಜನಿಮಾನಿ ವಿಶ್ವಾ ಶತಂ ಮಾಪುರಾ ಆಯಸೀರ ರಕ್ಷನ್ ಅದಶ್ಯೇನೋ ಜವಸಾ ನಿರದೀಯಮಿತಿ ಗರ್ಭ ಏವೈತ ಯಚ್ಛಯಾನೋ ವಾಮದೇವ ಏವಮುವಾಚ ವಾಮದೇವ ಋಷಿಮುನಿಯ ವಿಚಾರ ಮುಂದಿನ ವಾರ ಬರುತ್ತೆ. ಅದನ್ನ ನಾವು ಹೇಗೆ ಪರ್ಸಾನಿಫೈ ಮಾಡಬೇಕು, ಈಗಲೂ ವೈಜ್ಞಾನಿಕವಾಗಿ ಹೇಗೆ ತಿಳ್ಕೊಬೇಕು, ಅದನ್ನ ಹೇಗೆ ತಿಳ್ಕೊಂಡ್ರೆ ನಿಮ್ಗೆ ಉಪನಿಷತ್ತಿದ್ದು ಹಿಂದೆ ಮಾಡಿದ ಅವರ ದರ್ಶನ ಇವತ್ತಿಗೂ ಹಾಗೆಯೇ ನೀವು ಮಾಡಬಹುದು ಅನ್ನೋದನ್ನ ಮುಂದಿನ ವಾರ ನೋಡೋಣ. ಮುಂದಿನ ವಾರ ಇದ್ದಾನೆ ರಜವ ಅಲ್ಲ, ಕೇಳಿದ್ನಪ್ಪ ನಮ್ಗೆ ಅಲ್ವಾ. ಈಗ ನಾವು ಮಂಗಳಾಚರಣೆ ಮಾಡೋಣ. ವಯೋಗತನಾಗಿ ಅಂದರೆ ಆಯಸ್ಸು ಕಲಿಯಲು ಮುದುಕನಾಗಿ ಹೊರಟು ಹೋಗುತ್ತಾನೆ ಎಂದರೆ ಸಾಹಿತ್ಯ ಸಾರ್ವಕಾಲಿಕವಾಗಿ ಸಾರ್ವಕಾಲಿಕವಾಗಿಯೂ ಸತ್ಯ ಅದು. ಅದು ವಯೋಗತನಾಗಿ ಏನರ್ಥ? ವಯಸ್ಸಾಗಿ ಆಯುಷವಾಗಿ. ಆಯುಷ ಆಗೋದು ಯಾರಿಗೆ? ವಯಸ್ಸಾದವನ್ಗೆ ಅಂತಿದ್ದೀರಾ? ವಯಸ್ಸಾಗೋದು ಯಾರಿಗೆ? ಶರೀರಕ್ಕೆ. ಅದು ಉತ್ತರ ಬರಬೇಕು. ಶರೀರಕ್ಕೆ ವಯಸ್ಸಾಗುವುದು ಅನ್ನೋದು ಸಾರ್ವಕಾಲಿಕ ತಾನೆ. ಮುದುಕನಾಗಿಂತ ಯಾಕೆ ಹೇಳಿದಾರೆ ಅಂದ್ರೆ ಲೌಕಿಕದ ಮಾತದು ಇದು. ಶಂಕರ ಭಗವತ್ವರ ಮೂಲ ಭಾಷೆಯಲ್ಲಿ ಮುದುಕನ ಪದ ಇಲ್ಲ. ಯಾಕೆ ಹೇಳಿದಾರೆ ಇಲ್ಲ ಅಂದ್ರೆ, ನಾವು ಅಂತೀವಲ್ಲ, ಯಾಕಂದ್ರೆ ಇಲ್ಲಿ ಈ ಜಗತ್ತಿನಲ್ಲಿ ನಮಗೆ ಸಿಗೋದು ಕಂಪಾರಿಟಿವ್ ಸ್ಟಡಿ ಅಂದ್ರೆ ರಿಲೇಟಿವ್ ಟರ್ಮ್, ಸಾಪೇಕ್ಷ ಪದಲ್ವ. ಈಗ ಇವನು ಮುದುಕ, ಇವನು ಹುಡುಗಿ, ಅವಳು ಹುಡುಗ ಅಂತೆಲ್ಲ ತರತಮ ಭಾವ ನಾಮರೂಪಗಳು ಗೊತ್ತಾಗೋದು ನಮ್ಗೆ ಆಯುಷ್ಯದಿಂದ. ಜೊತೆಗೆ ತಂದೆ ಮಗ ಅಂತ ಪದವನ್ನು ಬಳಸಿದ್ದಾರೆ. ಸೊ ತಂದೆ ಮಗನಿಗಿಂತ ವಯಸ್ಸಾದವನ, ಆದ್ದರಿಂದ ಶರೀರ ವಯಸ್ಸಾಗಿರುವುದರಿಂದ ತಂದೆ ಅಂತಾರೆ. ತಂದೆಗೂ ತಂದೆ, ಆ ತಂದೆಯು ಮಗನಿಗೆ ಮಗನಾದಾಗ ತಂದೆ ಏನಾಗ್ತಾನೆ ಅಂದ್ರೆ, ತಂದೆ ಶರೀರ ಏನಾಗುತ್ತೆ? ವಯೋವೃದ್ಧವಾಗತ್ತೆ. ಸೊ ವಯೋವೃದ್ಧವಾಗತ್ತೆ ಅನ್ನೋದು ಹೇಳೋದು ಟ್ರಾನ್ಸ್ಮಿಷನ್ ಹೇಳಿರೋದು. ಮುಂದೆ ಅದು ಆಗತ್ತೆ, ಆ ಶರೀರ ಇಲ್ಲದೆ ಇದ್ಮೇಲೆ ಭಗವದ್ಗೀತೆ ತಗೊಂಡ್ಬಿಟ್ಟು ತಿರ್ಗ ನೀವು ಹೇಳಿದ್ರಲ್ಲ ಜೀರ್ಣಾಂಶಿ ಅಲ್ವೇ, ಅಷ್ಟೇ. ಶರೀರ ಬದಲಾಯ್ತು ಹೊರತು ಅದಕ್ಕೆ ಬೇಕಾದ ಚೈತನ್ಯವು ಎಂದಿಗೂ ಹಾಗೆ ಇರುತ್ತೆ ಅಂತ ಅರ್ಥ. ಅದನ್ನ ಹಾಗಾಗೇನೆ ನಾವೇನಂದ್ರೆ ಇದನ್ನ ಏನಿದೆಯೋ ಹಾಗಾಗೆ ತಗೋಬೇಕು. ಬೋಧನೆಗೆ ಬೇಕಾಗಿರುವಾಗ ಅಲ್ಲಲ್ಲೇ ಈ ಗುಣವಾಚಕಗಳನ್ನು ಬಳಸಿರ್ತಾರೆ. ನಿಜವಾಗಲೂ ನಿಮ್ಗೆ ವೇದಾಂತದಲ್ಲಿ ಗುಣವಾಚಕಗಳೇ ಇಲ್ಲ. ಯಾಕೆಂದ್ರೆ ಗುಣವಾಚಕಗಳನ್ನು ಸೇರಿಸುತ್ತಾ ಹೋದರೆ ದೋಷವಾಚಕಗಳನ್ನು ಸೇರಿಸಬೇಕಷ್ಟೇ. ಆದ್ದರಿಂದ ಗುಣವನ್ನೇ ಅಲ್ಲಿ ವಾಚನ ಇಲ್ಲದೆ ಇರೋದ್ರಿಂದ ದೋಷ ಅನ್ನೋದು ಇರೋದೇ ಇಲ್ಲ. ಈ ಗುಣ ದೋಷ ಎರಡು ಬಳಸಿರೋದು ಯಾಕೆಂದ್ರೆ ಬೋಧನೆಗಾಗಿ ನೋಡಿ. ಅದಲ್ವಾ, ಯಾರೋ ಒಬ್ರು ಯಾರ್ದೋ ಒಬ್ರು ಮನೆಯಲ್ಲಿ ರಾತ್ರಿ ಅಲ್ಲೇ ಉಳ್ಕೊಂಡ್ಬಿಟ್ರಂತೆ. ಗುಣವೋ ದೋಷವಾ? ಗುಣನೂ ಅಲ್ಲ ದೋಷನೂ ಅಲ್ಲ, ಇದ್ರು ಇದ್ದಾಗ ಏನಾಯ್ತು ಗೊತ್ತು? ಗೊತ್ತಿಲ್ಲವಂತೆ, ಗೊತ್ತಾಯಿತಂತೆ. ಏನೇ ಜಗತ್ತಿನ ಅಭಿಪ್ರಾಯಗಳು ಒಬ್ರಿಗೊಬ್ರು ತಿಳುವಳಿಕೆ ಬರೋದು, ಒಬ್ರು ಒಬ್ರಿಗೆ ಬೇಕು ಬೇಡಗಳು, ಪರಸ್ಪರ ಅವಲಂಬನೆಗಳು, ಅನುಬಂಧಗಳು ಎಲ್ಲವೂ ಕೂಡ ಸಾಪೇಕ್ಷವಾಗಿರೋದ್ರಿಂದ ಅಲ್ಲಿ ನಿಜವಾಗಲೂ ಆಧ್ಯಾತ್ಮಿಕ ದೃಷ್ಟಿ, ಪರಮಾತ್ಮ ದೃಷ್ಟಿ ಏನಿದೆ ಅದರಲ್ಲಿ ದೋಷವಾಗಲಿ ಗುಣವಾಗಲಿ ಇರುವುದಿಲ್ಲ. ಅದರಿಂದ ಗುಣ ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ಅದು ಗುಣವಾಚಕಗಳು ಹೇಗಿರೋದಿಲ್ಲ ಅಂತ ಬರುತ್ತೆ ಅದು. ಅದಕ್ಕೋಸ್ಕರ ಇದೇನಂದ್ರೆ, ನಾವು ನಮಗಿರುವ ಈಗ ಪುಟ್ಟ ಬುದ್ಧಿಯಿಂದ ಬಹುದೊಡ್ಡದಾದ ವಿಚಾರವನ್ನು ಅಳೆಯಲು ಹೋಗುತ್ತೇವೆ. ನನ್ನ ಬುದ್ಧಿಯನ್ನೇ ಮಾನದಂಡ ಮಾಡಿಕೊಂಡು ಬಿಡುತ್ತೇನೆ. ಅದಕ್ಕೋಸ್ಕರ ಮೊದಲು ನಾನು ಮಾನದಂಡವನ್ನು ಮಾಡೋದಕ್ಕೆ ಕಾರಣ ಏನು ಅಂದ್ರೆ, ನನಗೆ ಈ ಬುದ್ಧಿ ಅಲ್ಪವಾಗಿದೆ ಅಂತ ನನಗೆ ಗೊತ್ತಾಗದೇ ಇರೋದಕ್ಕೆ ಕಾರಣವೇ ನನ್ನ ಶರೀರ ಭಾವ. ಈ ಶರೀರವೇ ನಾನು ಅಂತ ಅಂದುಕೊಂಡಿರುವುದರಿಂದಲೇ
ಅದರಲ್ಲಿರುವ ಬುದ್ಧಿಯನ್ನು ನಾನು ನನ್ನನ್ನು ಪ್ರತಿಬಿಂಬಿಸುತ್ತದೆ ಅಂತ ಇದ್ದೀವಿ ಹೌದಲ್ವ? ಹಾಗಾಗಲಾರದು, ನೋಡಿ ಯೋಚನೆ ಮಾಡಿ. ಅದಕ್ಕೋಸ್ಕರ ಹೇಳೋದು ಬುದ್ಧಿ, ಇದು ಬುದ್ಧಿಯಿಂದಲೇ ತಿಳ್ಕೋಬೇಕು, ಮನುಷ್ಯ ಬೇರೆ ದಾರಿ ಇಲ್ಲ, ಹೌದಲ್ವ? ಆ ಬುದ್ಧಿಯಲ್ಲಿ ಯಾವಾಗಲೂ ತರ್ಕ ಇದೆ ತಾನೆ. ಬುದ್ಧಿಯು ಅತಿ ಸೂಕ್ಷ್ಮವಾಗಬೇಕಾದ್ರೆ ಏನಾಗಬೇಕು ಮಣಿ? ಬುದ್ಧಿಯು ಸೂಕ್ಷ್ಮವಾಗಬೇಕಾದ್ರೆ ಏನಾಗಬೇಕು? ಏನಾದರೆ ಬುದ್ಧಿಯು ಅತೀಂದ್ರಿಯವಾಗಿ ಬಿಡುತ್ತದೆ. ಯಾರು ಹೇಳಿದ್ರು? ಯಾರು ಅಂದ್ರು ಏನಂದ್ರೆ? ಎಕ್ಸಾಕ್ಟ್ಲಿ, ತರ್ಕರಾಹಿತ್ಯ ಬುದ್ಧಿಯೇ ಸೂಕ್ಷ್ಮ ಬುದ್ಧಿ. ನಾವು ತರ್ಕ ಮಾಡ್ತಾ ಇದೀವಲ್ಲ, ಇದರಿಂದ ಆಗತ್ತೆ, ಅದರಿಂದ ಆಗತ್ತೆ, ಏನಾರಾಗಲಿ ಒಂದು ಯಜ್ಞ ಮಾಡ್ಬಿಟ್ರಿ, ಇದಾಗ್ಬಿಡುತ್ತೆ, ಏನಾಗ್ಬಿಡುತ್ತೆ, ಏನಾಗುತ್ತದೆ ಅಂತ ನಾನು ಅನ್ಕೋತಾ ಇದ್ದೀನೋ, ಏನನ್ನ ಬಯಸುತ್ತಿದ್ದೇನೋ, ಅದು ಲೌಕಿಕವಾಗಿರೋ ಲೋಕಗ್ರಾಹ್ಯ ಮಾತ್ರ, ಅಲೌಕಿಕವಾದ ಪಾರಲೌಕಿಕವಾದಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಿ, ಲೌಕಿಕ ಅಲೌಕಿಕ ಪಾರಲೌಕಿಕ, ಪಾರಲೌಕಿಕದ ಆಚೆ ಇರೋದು ಪರಮಾರ್ಥ. ನಿಧಾನಕ್ಕೆ ಮೆಲ್ಲೆ ಮೆಲ್ಲಿಗೆ ಮಗುವಿನಂತೆ ಅಬ್ಬೆಗಾಲಿಡುತ್ತ ತೆವಡುತ್ತ ಆ ಭಾಗಕ್ಕೆ ಹೋಗೋದಿದೆಯಲ್ಲ, ಅದು ಬಹಳ ಒಳ್ಳೆಯ ಕ್ರಮ. ಅರ್ಜೆಂಟ್ ಏನಿಲ್ಲ ಅಲ್ವ, ಅರ್ಜೆಂಟ್ ಏನಿದೆ ನಮ್ಗೆ, ನಾಳೆನೇ ಏನಾರು ಆಗ್ಬಿಡ್ಬೇಕಾ? ಏನೂ ಇಲ್ಲ, ನಾಳೆನೂ ಏನಿಲ್ಲ, ನೆನ್ನೂ ಏನಿಲ್ಲ, ಏನಾಗೋದಿದೆ? ಅದಕ್ಕೋಸ್ಕರ ಏನಂದ್ರೆ, ನಾವು ಇದನ್ನ ಅತಿ ಸೂಕ್ಷ್ಮವಾಗಿ ನೋಡಬೇಕಾದ, ನಮ್ಗೆ ಈ ಅಭಿಪ್ರಾಯಗಳೆಲ್ಲ ತರ್ಕ ಇದೆ, ಆದ್ರೆ ಭಗವಂತ ಆತ್ಮ ಅಥವಾ ನಾನು ಅನ್ನೋದಕ್ಕೆ ಯಾವುದೇ ಅಭಿಪ್ರಾಯವೇ ಇಲ್ಲ, ಅಲ್ಲಿ ತರ್ಕ ಎಲ್ಲಿ ಬಂತು? ಸೊ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಸೂಕ್ಷ್ಮ ಬುದ್ಧಿಗ್ರಾಹ್ಯಂ ಸೇರಿಸ್ಕೋಬೇಕು. ವೇದವ್ಯಾಸರು ಒಂದೊಂದೊಂದು ಬೇಕಂತ ಒಂದು ಬಿಟ್ಟಿರ್ತಾರೆ. ಇನ್ನು ನಾರದ ಭಕ್ತಿ ಸೂತ್ರ ಅದೆಲ್ಲ ಓದ್ಬಿಟ್ರೆ ಏನಂತಿರೋ ನೀವೆಲ್ಲ, ಅದೆಲ್ಲ ಓದ್ಬೇಕು. ಕಾಂಡಿಲ್ ಇರೋದು ಇರೋದೆಲ್ಲ ಗೊತ್ತಾದ್ರೆ ಏನ್ ಮಾಡೋದು ಮನೆ, ಟೈಮೇ ಇಲ್ಲ, ಟೈಮೇ ಇಲ್ಲ. ಸುಮ್ಮನೆ ನೀವ್ ಹೇಳ್ತೀರಿ, ಏಳು ಜನ್ಮ ಅಂತ ಯಾಕಂತಾರೆ ಅಂದ್ರೆ, ಜನ್ಮದಲ್ಲಿ ಇರೋದೇನಪ್ಪ ಹೇಳಿ, ಜನ್ಮ ಆದ ತಕ್ಷಣ ಇರೋದು, ಜನ್ಮ ಆದ ತಕ್ಷಣ ಅಂಟ್ಕೊಂಡಿರ್ಪದ ಮೃತ್ಯು. ಈಗ ನೋಡಿ ಯಾಕೆ ಹೇಳು ಅಂತ ಹೇಳ್ತಾರೆ, ಲೌಕಿಕದ ಒಂದು ಅರ್ಥ ಇದೆ, ಅದನ್ನು ತಿಳ್ಕೊಳ್ಳಿ. ಯಾಕೆ ಕೇಳಿದ್ರೆ ಹೇಳ್ತಾ ಇದ್ದೀನಿ, ಈ ಶರೀರವು ಏಳು ದಿನದಲ್ಲೇ ಹುಟ್ಟಬೇಕು, ಏಳು ದಿನದಲ್ಲೇ ಸಾಯ್ಬೇಕು, ಎಂಟನೇದು ಅನ್ನೋದು ಇಲ್ಲ, ಅದರಿಂದ ಏಳೇಳು ಜನ್ಮ ಅಂತ ಹೇಳೋದು ಅಷ್ಟೆ. ನೋಡಿ ನಾನು ಎಂಟನೇ ದಿವಸ ಹುಟ್ಟಿರೋದು ಎಲ್ಲರೂ ಇದೆಯಾ? ಅದೇನು ಮುರಾಜಿ ತಿಂಗಳು ನೆನ್ಕೊಂಡು ಫೆಬ್ರವರಿ ಹೇಳೋದು ಬರಲ್ಲ ಅಂತ, ಅದು ಕ್ಯಾಲೆಂಡರ್ ಅದಲ್ವಾ? ನಮ್ಮ ಈ ವಿಜ್ಞಾನಕ್ಕೆ ಅಥವಾ ವೇದಾಂತದಲ್ಲಿ ಕ್ಯಾಲೆಂಡರೇ ಇಲ್ಲ, ಓನ್ಲಿ ಲ್ಯಾವೆಂಡರ್, ನೋ ಕ್ಯಾಲೆಂಡರ್.